ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿಮ್ಮ ಪ್ರೀತಿ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು ಆಸ್ ಯುಜಲ್ ನಾವು ಇವತ್ತಿನಂತೆ ಬಂದಿರುವಂಥದ್ದು ಲಾಸ್ಟ್ ಕ್ಲಾಸಲ್ಲಿ ಬೆಳಕು ಅನ್ನೋ ಟಾಪಿಕನ್ನು ತೊಗೊಂಡಿದ್ವಿ ಹೌದಾ ಒಂದೊಂದಾಗಿ ಬೆಳಕನ್ನು ಕಾನ್ಸೆಪ್ಟನ್ನು ನಾವು ಡಿಫೈನ್ ಮಾಡ್ತಾ ಬಂದ್ವಿ ಬೆಳಕು ಅಂದ್ರೇನು ಅದರ ಗುಣಲಕ್ಷಣ ಮತ್ತು ಇಮೇಜ್ ಬಗ್ಗೆ ಹೌದಾ ಆ ಇಮೇಜಸ್ಗಳ ಆಧಾರದ ಮೇಲೆ ಕೆಲವೊಂದು ಕಾನ್ಸೆಪ್ಟ್ ಇದ್ದಾವೆ ಸೊ ಅವುಗಳನ್ನು ಮುಗಿಸ್ಕೊಂಡು ಮುಂದಕ್ಕೆ ಬರ್ತಾ ಹೋಗೋಣ ನಿನ್ನೆ ಬೆಳಕಿನ ವಕ್ರಿಭವನಕ್ಕೆ ನಿಲ್ಲಿಸಿದ್ವಿ ಬೆಳಕಿನ ವಕ್ರಿಭವನಕ್ಕೆ ನಿಲ್ಲಿಸಿದ ನಂತರ ಏನು ಹೇಳಿದ್ರೆ ನಮ್ಮ ಕೆಲವು ವಿದ್ಯಾರ್ಥಿಗಳೆಲ್ಲ ಒಂದು ಕ್ವಶನ್ ಹಾಕಿದ್ದೆ ನಾನು ಏನು ಕ್ವಶನ್ ಅದು ಗಗನ ನೌಕೆಗಳಲ್ಲಿ ಚಲಿಸುತ್ತಿರುವ ವ್ಯಕ್ತಿಗೆ ಸ್ಪೇಸ್ ಜೆಟಲ್ಲಿ ಚಲಿಸುತ್ತಿರುವಂಥ ವ್ಯಕ್ತಿಗೆ ನಕ್ಷತ್ರಗಳು ಕಾಣಿಸ್ತವ ಅನ್ನೋದ್ರ ಮೇಲೆ ಒಂದಕ್ಕೊಂದು ಕ್ವಶನ್ ಹಾಕಿದ್ದೆ ಓಕೆ ನ ಗಗನ ನೌಕೆಗಳಲ್ಲಿ ಚಲಿಸುತ್ತಿರುವ ವ್ಯಕ್ತಿಗೆ ನಕ್ಷತ್ರಗಳು ಕಾಣಿಸುವುದಿಲ್ಲ ಓಕೆ ನಂತರ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದತ್ತ ನಕ್ಷತ್ರಗಳು ಕಾಣಿಸುತ್ತವೆ ಭೂಮಿಯ ಪೂರ್ವ ದಿಕ್ಕಿಗೆ ಕಾಣಿಸುತ್ತವೆ ಭೂಮಿಯ ದಕ್ಷಿಣ ಬಾ ದಕ್ಷಿಣ ದಿಕ್ಕಿಗೆ ನಕ್ಷತ್ರಗಳು ಗೋಚರಿಸುತ್ತವೆ ಓಕೆ ಇದರಲ್ಲಿ ಸರಿಯಾದ ಉತ್ತರ ಏನು ಇಲ್ಲಿ ಕಾನ್ಸೆಪ್ಟ್ ವೈಝನ್ನು ನಾವು ಒಬ್ಬ ಗಮ್ ಗಮನಿಸ್ಬೇಕಾಗಿರುವಂಥ ವಿಷಯ ಏನಪ್ಪಾ ಅಂಥೇಳಿದ್ರೆ ಸ್ಪೇಸ್ ಅಂತೇಳಿ ಬಂದಾಗ ನಿರ್ವಾತ ಪ್ರದೇಶ ಅದು ವ್ಯಾಕ್ಯೂಮ್ ಅಂತ ಕರಿತೀವಿ ಖಾಲಿ ಪ್ರದೇಶ ನಾವೆಲ್ಲ ಇಲ್ಲಿ ಅನಿಲ ಕಣಗಳನ್ನು ನೋಡ್ತೇವೆ ಅದರಲ್ಲಿ ಕಣಗಳನ್ನು ಸಹಿತ ನೋಡೋಲ್ಲ ಕಣ ಇಲ್ಲದತ್ರ ನಾವು ಮಾತನಾಡಿದ್ದು ಸಹಿತ ಕೇಳಂಗಿಲ್ಲ ಹಿಂಗಾಗಿಬಿಡುತ್ತೆ ಅಂದರೆ ಸ್ಪೇಸ್ ನಾನು ಇಷ್ಟೊತ್ತು ಮಾತಾಡಿ ಏನು ಮಾತಾಡಿದ್ರು ಕೇಳಿಸಲ್ಲ ಅಂತ ಹೇಳಿದ್ನಲ್ಲ ಅದು ಆಗ್ಬಿಡುತ್ತೆ ಸೊ ಅಂದರೆ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತೇಳಿದ್ರೆ ಅಲ್ಲಿ ಚದುರುವಿಕೆ ನಡೆಯಲ್ಲ ಆಯಿತು ಚದುರುವಿಕೆ ನಡೆಯಲ್ಲ ಅಂತ ಹೇಳಿದಾಗ ಏನಾಗಿರುತ್ತೆ ಆಕಾಶ ಪೂರ್ಣ ಭಾಗದಲ್ಲಿ ಕಪ್ಪಾಗಿರುತ್ತೆ ಓಕೆ ಸೊ ಆಗ ಯಾವುದೇ ರೀತಿಯಾದ ಚದುರುವಿಕೆ ಇದ್ದರೆ ಮಾತ್ರ ಬಣ್ಣ ಇಲ್ಲದಿದ್ದರೆ ಯಾವುದೇ ರೀತಿಯಾದ ಬಣ್ಣಗಳಿಲ್ಲ ಹಾಗಾಗಿ ಏನಾಗಿರುತ್ತೆ ಕಪ್ಪನಗಲ್ಲಿ ನಾವೇನಾಗಿರುತ್ತೆ ನಕ್ಷತ್ರಗಳನ್ನು ನಾವು ಕಾಣುತ್ತೇವೆ ಎಲ್ಲಿ ನೋಡಿದತ್ತ ನಕ್ಷತ್ರಗಳನ್ನು ನಾವು ಕಾಣುತ್ತೇವೆ ಇದು ಸರಿಯಾದ ಉತ್ತರ ಓಕೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ಇನ್ನು ಸಾಕಷ್ಟು ಜನ ಕೆಲವೊಂದು ಮಿಸ್ಟೇಕ್ಸನ್ನು ಮಾಡಿದರೆ ತಪ್ಪು ಮಾಡಿದರೆ ಈ ತಪ್ಪು ಮಾಡಬಾರ್ದು ಅನ್ನೋ ಗೊತ್ತಾಗುತ್ತೆ ಸರಿ ಹೇಳಿದ್ದರೆ ಕೊನೆವರೆಗೂ ನೆನಪಿರ್ತದೆ ಓಕೆ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ನಾನು ಓಕೆ ಇವತ್ತಿನ ಕಾನ್ಸೆಪ್ಟಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನು ನಾವು ಗಮನಿಸಬೇಕು ಅಂತ ಹೇಳಿದಾಗ ಕೆಲವು ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡ್ತೀವಿ ಅಂತೇಳಿ ಬಂದಾಗ ಒಂದೊಂದಾಗೆ ನಾವು ನೋಟಿಸ್ ಮಾಡುವಂಥದ್ದು ಏನಾಗಿರುತ್ತೆ ಇಲ್ಲಿ ಇಮೇಜ್ ಫಾರ್ಮೇಷನ್ ಬಗ್ಗೆ ಕೆಲವೊಂದು ಕನ್ಫ್ಯೂಷನ್ಸ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ ಸರ್ ಯಾವ್ಯಾವ ರೀತಿ ಇಮೇಜಸ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ ಪ್ರತಿಬಿಂಬ ಅಂಥೇಳಿ ಬಂದಾಗ ಅಂಥೇಳಿ ಕನ್ಸಿಡರ್ ಮಾಡೋಣ ಇಲ್ಲಿ ಮಿರರ್ ಮಿರರ್ ಮತ್ತು ಇನ್ನೊಂದು ನಮ್ಮ ವಿದ್ಯಾರ್ಥಿ ಒಬ್ಬರು ಏನು ಅಂತೇಳಿದರೆ ಸರ್ ನಾನು ನಿನ್ನೆ ಬುಕ್ ಬಂತು ನನಗೆ ಹತ್ತರ ಗಾತ ಆರು ಓಂ ಮತ್ತು ಹನ್ನೆರಡು ವೋಲ್ಟ್ ಗೊತ್ತಾಗಲಿಲ್ಲ ಸರ್ ಅಂತ ಹೇಳಿದರು ಇದೇನಪ್ಪ ಅಂತೇಳಿದರೆ ಸಾಮಾನ್ಯ ತಾಪದಲ್ಲಿ ಮಾನವನ ವಿದ್ಯುತ್ ರೋಧ ಓಕೆ ಎರಡು ಸಾವಿರದ ಹದಿನಾರರ ಐ ಎ ಎಸ್ ಕ್ವೆಶನ್ ಇದು ಸೊ ಏನು ಅಂತ ಕೇಳಿದರು ಅಂದರೆ ಸಾಮಾನ್ಯ ತಾಪದಲ್ಲಿ ಮಾನವನ ದೇಹಕ್ಕೆ ಒಂದು ಕೆಲವೊಂದು ವಿದ್ಯುತ್ ರೋಧ ಇದೇ ಇರುತ್ತೆ ಆ ವಿದ್ಯುತ್ ರೋಧ ಏನಾಗಿರುತ್ತೆ ಅಂತ ಹೇಳಿದರೆ ಹತ್ತರಗಾತ ಆರು ಓ ಮತ್ತು ಹನ್ನೆರಡು ವೋಲ್ಟ್ ಆಗಿರುತ್ತದೆ ಓಕೆ ಸೊ ಇದು ಹಾಗಾಗಿ ನಾವು ಡ್ರೈ ಸೆಲ್ ಫಾರ್ ಎಕ್ಸಾಂಪಲ್ ಭಾಳ ಸಿಂಪಲ್ ಎಕ್ಸಾಂಪಲನ್ನು ನಾವು ತೊಗೊಳೋದಾಯ್ತು ಅಂದರೆ ಡ್ರೈ ಸೆಲ್ ಅಥವಾ ಶುಷ್ಕ ಕೋಶ ಅಂತ ಕರಿತೀವಿ ಸೊ ಡ್ರೈ ಸೆಲ್ ಅಂತೇಳಿ ಬಂದಾಗ ನಾವೆಲ್ಲ ನೋಡ್ತೀವಿ ಡ್ರೈ ಸೆಲ್ಲಿಗೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಎರಡು ವೈರನ್ನ ಕನೆಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಆನ್ ಆಗುತ್ತೆ ಹೌದಾ ಈಗ ಆ ಡ್ರೈ ಈ ರೀತಿ ಇಟ್ಕೊಳ್ಳೋಣ ಓಕೆ ಡ್ರೈ ಈ ರೀತಿ ಇಟ್ಕೊಂಡು ಆ ಬಲ್ಪನ್ನು ಇಲ್ಲಿಗೆ ನಾವು ಉತ್ತಮ ವಾಹಕರಲ್ವ ಇಲ್ಲಿಟ್ರ್ ಆನ್ ಆಗ್ಬೇಕಲ್ಲ ಇಲ್ಲಿಟ್ರ್ ಆನ್ ಆಗ್ಬೇಕಲ್ಲ ಇಲ್ಲಿಟ್ರ್ ಆನ್ ಆಗ್ಬೇಕಲ್ಲ ಬಲ್ಬು ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ದೇಹಕ್ಕೆ ಇಂತಿಷ್ಟು ವಿದ್ಯುತ್ ರೋಧ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾಗಿರುತ್ತೆ ಹೇಳಿದ್ರೆ ಸಾಮಾನ್ಯವಾಗಿ ಹನ್ನೆರಡು ವೋಲ್ಟ್ ತನಕ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ಕರೆಂಟ್ ಶಾಕ್ ಆಗಲ್ಲ ವಿದ್ಯುತ್ ಪ್ರವಾಹ ಆಗಲ್ಲ ಅಷ್ಟರ ಮಟ್ಟಿಗೆ ತಡೆಯುತ್ತೆ ಹಾಗಾಗಿ ಡಿಶ್ ವೈರನ್ನ ಟಚ್ ಮಾಡಿದಾಗ ಹನ್ನೆರಡರಿಂದ ಹದಿನೈದು ವೋಲ್ಟ್ ಕೆಲಸ ಮಾಡುತ್ತೆ ಟಿ ವಿ ಓಕೆ ಟಿ ವಿಗಳ ಒಳಗಡೆ ಸೊ ಆ ಸಾಕೆಟ್ಸ್ಗಳಲ್ಲಿ ಮತ್ತು ಏನು ಅಂದರೆ ಡಿಶ್ ವೈರ್ಗಳು ಹನ್ನೆರಡು ವೋಟಲ್ಲಿ ಕೆಲಸ ಮಾಡೋದು ಅದಕ್ಕೆ ಅದನ್ನು ಮುಟ್ಟಿದಾಗ ನಮಗೇನು ಆಗೋಂಗೇ ಇಲ್ಲ ಕಾರಣ ಏನಂದರೆ ನಮ್ಮ ದೇಹದಲ್ಲಿ ವಿದ್ಯುತ್ ರೋಧ ಇರುತ್ತೆ ಕೆಲವೊಬ್ಬರು ಇರ್ತಾರೆ ಮಹನೀಯರು ಓಕೆ ಅದ್ಭುತ ಆದೋ ಏನು ಅಂತ ಹೇಳಿದ್ರೆ ಸೊ ಅವರ ಬಾಡಿನಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಇನ್ನು ಕೆಲವರಲ್ಲಿ ಏನಾಗಿರುತ್ತೆ ಗೊತ್ತಾ ಮೈನ್ಸ್ ವೈರನ್ನು ಹಿಡಿದ್ರು ಏನೂ ಆಗೋಂಗಿಲ್ಲ ಅವ್ರ ಮೇಲೆ ಸಂಶೋಧನೆ ನಡೀತಾ ಇದೆ ಸೊ ಆದ್ರೆ ರೆಸಿಸ್ಟಿವ್ ಪವರ್ ಅನ್ನೋದು ಸಾಕಷ್ಟಿದೆ ಎಫಿಷಿಯನ್ಸಿ ಸಾಕಷ್ಟಿದೆ ಅಂತ ಅಲ್ಲಿ ತೋರ್ ತೋರಿಕೆ ಆಗುತ್ತೆ ಓಕೆ ಸೊ ಹೀಗೆ ನಾವು ಹೇಳ್ಬೋದು ಆದರೆ ಸಾಮಾನ್ಯ ತಾಪದಲ್ಲಿ ನಾವು ನೀವುಗಳು ಅಂತ ಹೇಳಿದಾಗ ಸಾಮಾನ್ಯ ತಾಪ ಲಕ್ಷಕ್ಕೆ ಒಬ್ರಿಗೆ ಹಂಗಿರೋದು ಮೇನ್ಸ್ ವೈರನ್ನು ಮುಟ್ಟೋದು ಹಾಕತ್ತಿರೋವಂಥದ್ದು ಅವಾಗ ಅವ್ರಿಗೇನೂ ಆಗೋಂಗಿಲ್ಲ ಸೊ ನಾವೆಲ್ಲ ಇದನ್ನು ಟಿ ವಿಯಲ್ಲಿ ಯೂಟ್ಯೂಬ್ಗಳಲ್ಲಿ ಗಮನಿಸ್ತೀವಿ ಓಕೆ ಸೊ ಇದಾದ ನಂತರ ನಾವು ಇವತ್ತು ಕೆಲವರಿಗೆ ಸರ್ ಇಮೇಜ್ ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತೇಳಿ ಕೇಳಿದ್ದಾರೆ ನೋಡೋಣ ಇಲ್ಲಿ ಇಮೇಜ್ ಫಾರ್ಮೇಷನ್ ಅಂತೇಳಿ ಬಂದಾಗ ಓಕೆ ಇದು ಪೀನ ಮಸೂರ ಆಯಿತು ಮಸೂರ ಅಂದಾಗ ಬೆಳಕಿನ ಕಿರಣ ಏನಾಗಿರುತ್ತೆ ಅಂತೇಳಿದರೆ ಇದರ ಮೂಲಕ ಹಾದು ಹೋಗುತ್ತದೆ ಗೊತ್ತಿರಲಿ ಬೆಳಕಿನ ಕಿರಣ ಏನಾಗುತ್ತೆ ಹಾದು ಹೋಗುತ್ತೆ ಹಾಗಾದರೆ ಇಲ್ಲಿ ಬೆಳಕಿನ ಕಿರಣ ಹಾದು ಹೋಗುತ್ತೆ ಅಂತ ಹೇಳಿದ್ರೆ ವಸ್ತುವನ್ನು ಒಂದು ವೇಳೆ ನಾವೇನಾದರೂ ಎಫಿಂದ ನೀವು ಎಲ್ಲೇ ದೂರವಿಟ್ಟರು ಏನಾಗಿರುತ್ತೆ ಇದಕ್ಕೊಂದು ಎಫ್ ಫೋಕಸ್ ಪಾಯಿಂಟ್ ಅಂತ ಕರಿತೀವಿ ಇದನ್ನು ಓಕೆ ಎಫಿಂದ ದೂರವಿಟ್ಟರೆ ಅದು ಸಹಿತ ಏನಾಗಿರುತ್ತೆ ತಲೆ ಕೆಳಗಾದ ಪ್ರತಿಬಿಂಬಗಳನ್ನು ನೀಡ್ತಾ ಹೋಗುತ್ತೆ ಓಕೆ ಇದನ್ನು ನಾವೇನಂತ ಕರಿತೀವಿ ಸತ್ಯಬಿಂಬ ಅಂತ ಕರಿತೀವಿ ಸತ್ಯಬಿಂಬ ಅಂತ ಕರಿತೀವಿ ಸೊ ನಂತರ ಇಲ್ಲಿಂದ ಒಂದು ವೇಳೆ ಅದೇನಾದರೂ ಸಿ ಆಗಿತ್ತು ಅಂದರೆ ಸೆಂಟರ್ ಆಫ್ ಕರ್ವೆಚರ್ ವಕ್ರತಾ ತ್ರಿಜ್ಜ ಅಂತ ಕರಿತೀವಿ ಸ್ಟ್ಯಾಂಡರ್ಡಲ್ಲಿ ಇದೆ ಓಕೆ ನೈನ್ತ್ ಸ್ಟ್ಯಾಂಡರ್ಡಲ್ಲಿದೆ ಸೊ ವಕ್ರತಾ ತ್ರಿಜ್ಜಾ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಆರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಓಕೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಆರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನಂತರ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸನ್ನು ಎಫ್ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗಾದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಆರ್ ಯಾವಾಗಲೂ ವಕ್ರತಾ ತ್ರಿಜ್ಯ ಅಂದರೆ ಸಂಗಮ ದೂರಕ್ಕೆ ಎರಡು ಪಟ್ಟು ಮೌಲ್ಯಕ್ಕೆ ಸಮನಾಗಿರುತ್ತದೆ ಓಕೆ ಆರ್ ಇಸ್ ಇಕೋಲ್ ಟು ಟು ಎಫ್ ಅಂತೇಳಿ ಕರೆಯಲಾಗುತ್ತೆ ಆರ್ ಇಸ್ ಇಕೋಲ್ ಟು ಟು ಎಫ್ ಅಂತೇಳಿ ಬಂದಾಗ ಸೊ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಇದು ಸತ್ಯ ಬಿಂಬ ಅಂತೇಳಿ ಆಯಿತಾ ಸೊ ಇದನ್ನ ನಂತರ ವಸ್ತು ಏನಾದರೂ ಒಂದು ವೇಳೆ ಇಲ್ಲಿ ಹತ್ರ ಇತ್ತು ಅಂದ್ಕೊಡೋಣ ಓಕೆ ನಮ್ಮ ಸೂರದ ಹತ್ರನೇ ಇತ್ತು ಅಂತ ಅಂದ್ಕೊಂಡ್ರೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ನಿಮಿಷ ಸೊ ಹತ್ರ ಇತ್ತು ಅಂದಾಗ ಏನಾಗಿರುತ್ತೆ ಬೆಳಕಿನ ಕಿರಣಗಳನ್ನು ನಾವು ಗಮನಿಸ್ತೀವಲ್ಲ ಸೊ ಒಂದು ಬೆಳಕಿನ ಕಿರಣ ಹೀಗೆ ಹೋಗುತ್ತೆ ಇನ್ನೊಂದು ಹೀಗೋಗಿದ್ದು ಹೀಗೋಗುತ್ತೆ ಎಲ್ಲೂ ಸನ್ಸಲ್ಲ ಆದರೆ ಹಿಂದಕ್ಕೆ ನಾವು ವೃದ್ಧಿಸಿದ್ವಿ ಅಂತ ಹೇಳಿದರೆ ಏನಾಗಿರುತ್ತೆ ಇಲ್ಲಿ ನಾವು ನೋಟಿಸ್ ಮಾಡಬಹುದು ಓಕೆ ಹಾಗಾದರೆ ವಸ್ತುವಿಗೆ ಹೋಲಿಸಿದರೆ ಪ್ರತಿಬಿಂಬ ಏನಾಗಿರುತ್ತದೆ ನೇರವಾದ ನೇರವಾದ ಅಥವಾ ಸಮಭಾವ ಮಿತ್ಯ ಬಿಂಬ ಅಂತಲೂ ಕರಿತೀವಿ ಅದನ್ನು ನೇರ ಮತ್ತು ಮಿತ್ಯಬಿಂಬ ಹಾಗಾಗಿ ಪಿ ನಮ್ಮ ಸೂರದಲ್ಲಿ ಸತ್ಯನೂ ಮೂಡುತ್ತೆ ಮಿಥ್ಯ ಪ್ರತಿಬಿಂಬವೂ ಮೂಡುತ್ತದೆ ಸಂಜೆ ಆಯಿತು ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ಓಕೆ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಕಣ್ಣುಗಳಿದ್ದಂತೆ ನಮ್ಮ ಕಣ್ಣಿನಿಂದ ವಸ್ತು ದೂರ ಹೋಯಿತು ಅಂದರೆ ಚಿಕ್ಕದು ಕಾಣಿಸುತ್ತೆ ಹತ್ರ ಬಂತು ಅಂದರೆ ಮ್ಯಾಕ್ಸಿಮಾಷ್ಟು ದೊಡ್ಡದಾಗಿ ಗೋಚರ ಆಗುತ್ತೆ ಹೌದಾ ಸೊ ಇದಾದ ನಂತರ ನಾವು ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡ್ತೀವಿ ಯಾವ ರೀತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತೇಳಿದ್ರೆ ಇಲ್ಲಿ ಪ್ರತಿಬಿಂಬ ಇನ್ನೊಂದು ಕಡೆಗೆ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ಯಾವುದದು ಇದು ನಮ್ಮ ಸೂರದಲ್ಲಿ ನಾನು ಹಿಂದೆ ಬರೆದಿದ್ದು ಯಾವುದಪ್ಪ ನಮ್ಮ ಸೂರದಲ್ಲಿ ಈಗ ನಿಮ್ಮ ಮಸೂರವನ್ನು ತಗೊಳ್ತಾ ಇದ್ದೀನಿ ನಿಮ್ಮ ಮಸೂರದಲ್ಲಿ ಯಾವಾಗಲೂ ಮಿಥ್ಯಬಿಂಬ ಮೂಡುತ್ತೆ ಅಂತ ಹೇಳಿದ್ದೆ ನಾನು ಹೌದಾ ಮಿಥ್ಯಬಿಂಬ ಯಾವಾಗಲೂ ಮೂಡುತ್ತೆ ಅಂತ ಹೇಳಿದರೆ ಹೀಗಿರುತ್ತೆ ಇದಾದ ನಂತರ ವಸ್ತು ಎಷ್ಟೇ ದೂರವಿದ್ದರೂ ಹತ್ತಿರವಿದ್ದರು ಇದ್ರದ್ದು ಗುಣ ಏನು ಅಂದರೆ ಬೆಳಕನ್ನು ಬೇರೆ ಕಡೆಗೆ ಚಲಿಸುವಂತೆ ಮಾಡುತ್ತೆ ನಂತರ ಆಪ್ಟಿಕ್ ಸೆಂಟರ್ ದೃಕ್ಕೇಂದ್ರದ ಕೇಂದ್ರದ ಮೂಲಕ ಏನಾಗುತ್ತೆ ಹಾದು ಹೋಗುತ್ತೆ ಗೊತ್ತಿರಲಿ ದೃಕ್ಕೇಂದ್ರ ಕೇಂದ್ರ ಅಂತ ಕರಿತೀವಿ ಈ ರೀತಿ ಏನಾಗುತ್ತೆ ಹಾದು ಹೋಗುತ್ತೆ ಪುನಃ ಆಂ ಈ ರೀತಿ ಹಾದು ಹೋಗುತ್ತೆ ಇದರಲ್ಲಿ ನಾವೇನು ನೋಟಿಸ್ ಮಾಡೋಣ ಅಂಥೇಳಿದರೆ ಬೆಳಕಿನ ಕಿರಣಗಳನ್ನು ನೀವು ಹಾಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಯಾವ ರೀತಿ ಇರುತ್ತೆ ಅಂಥೇಳಿ ನೋಡ್ತಾ ಹೋಗೋಣ ಸೊ ಬೆಳಕನ್ನು ನಾವು ಹಿಂದಕ್ಕೆ ರುದ್ಧಿಸಿದ್ವಿ ಅಂದ್ಕೋಣ ಓಕೆ ಹಿಂದಕ್ಕೆ ರುದ್ಧಿಸ್ಬಿಟ್ವಿ ಅಂತೇಳಿದ್ರೆ ಏನಾಗಿರುತ್ತೆ ಗೊತ್ತಾ ಬೆಳಕಿನಲ್ಲಿ ಇಲ್ಲಿ ನಮಗೇನು ಸಿಗುತ್ತೆ ಅಂದರೆ ಪ್ರತಿಬಿಂಬ ಸಿಗುತ್ತೆ ಅದು ಬಹಳ ಚಿಕ್ಕದಾದ ಓಕೆ ಚಿಕ್ಕದಾದ ಚಿಕ್ಕದಾದ ಓಕೆ ಡಿಮಿನಿಸ್ಡ್ ಇಂಗ್ಲಿಷ್ನಲ್ಲಿ ಅಂತ ಅಂತೇಳಿ ಕರಿತೀವಿ ಚಿಕ್ಕದಾದ ನೇರ ಎರೆಕ್ಟ್ ಓಕೆ ನೇರ ಮತ್ತು ಮಿತ್ಯ ಬಿಂಬ ಇಂಗ್ಲೀಷ್ನಾಗ ಏನಂತ ಕರಿತೀವಿ ಡಿಮಿನಿಸ್ಡ್ ಮೀನ್ಸ್ ಚಿಕ್ಕದಾದ ಎರೆಕ್ಟ್ ಆ್ಯಂಡ್ ವರ್ಚುವಲ್ ಇಮೇಜ್ ಓಕೆ ಸೊ ಇಷ್ಟು ವಸ್ತು ಎಷ್ಟೇ ದೂರವಿದ್ದರೂ ಹತ್ತಿರವಿದ್ದರೂ ಒಂದು ಗುಣ ಹಾಗಾಗಿ ಯಾವುದರಲ್ಲಿ ಸಮೀಪ ದೃಷ್ಟಿ ದೋಷದಲ್ಲಿ ಇದನ್ನು ಬಳಕೆಯಲ್ಲಿ ತರಲಾಗುತ್ತೆ ಹೌದಾ ಅವರ ಎಸ್ಪೆಕ್ಟನ್ನು ಇಸ್ಕೊಂಡು ನೋಡಿ ಏನಾಗಿರುತ್ತೆ ಗೊತ್ತಾ ಯಾವುದೇ ವಸ್ತು ನೋಡಿ ನಾರ್ಮಲ್ ಇರೋರು ಅಥವಾ ಅವ್ರಿಗೆ ಡಿಫೆಕ್ಟ್ ಇರೋರು ಆ ಸ್ಪೆಕ್ಟ್ ಇಸ್ಕೊಂಡು ನೋಡಿದ್ರೆ ಯಾವುದೇ ವಸ್ತು ನೋಡಿದ್ರೆ ಚಿಕ್ಕದಾಗಿ ಆ ಕನ್ನಡಕದ ಮುಂದೆನೇ ಚಿಕ್ಕದಾಗಿ ಇರುತ್ತೆ ತುಂಬ ಚಿಕ್ಕದಾಗಿ ಇರುತ್ತೆ ಅವರಿಗೆ ಓಕೆ ಸೊ ಆಗ ಪ್ರತಿ ವಸ್ತುವನ್ನು ಅವರು ನೋಟಿಸ್ ಮಾಡ್ತಾರೆ ಓಕೆ ನೋಟಿಸ್ ಮಾಡ್ತಾರೆ ಹೀಗೆ ನಾವು ನೋಟಿಸ್ ಮಾಡ್ಬೋದು ಇದು ದರ್ಪಣಗಳಲ್ಲಿ ನಾವು ನೋಡುವಂಥದ್ದು ಹಾಗಾದರೆ ಹಾಗಾದರೆ ಮಸೂರದಲ್ಲಿ ಮಸೂರದಲ್ಲಿ ಹ್ಯಾಂಡ್ ಸಾರಿ ಮಸೂರದಲ್ಲಿ ಇವನ್ನ ನೋಡಿದ್ವಿ ಪೀನ ಮಸೂರ ನಿಮ್ಮ ಮಸೂರ ಇವೆರಡರಲ್ಲಿ ನೋಡಿದ್ವಿ ಈಗ ದರ್ಪಣಗಳಲ್ಲಿ ನೋಡೋಣ ಆಯಿತಾ ದರ್ಪಣಗಳಲ್ಲಿ ಅಂತ ಹೇಳಿದಾಗ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲೊಂದು ಕಲರ್ ಬರಿತಾ ಇದ್ದೀನಿ ಈ ಹೊರಭಾಗಕ್ಕೆ ನಾವೇನಾದರೂ ಈ ರೀತಿ ಬರೆದ್ವಿ ಅಂತಾರೆ ಅಥವಾ ಲೇಪನ ಮಾಡಿದ್ವಿ ಅಂತ ಹೇಳಿದ್ರೆ ಏನಂತ ಇದು ಎ ಜಿ ಓ ತ್ರೀ ಸಿಲ್ವರ್ ನೈಟ್ರೇಟನ್ನು ಲೇಪನ ಮಾಡ್ತಾ ಇದ್ದೀವಿ ಅನ್ನೋ ಮೀನಿಂಗ್ ಓಕೆ ಸಿಲ್ವರ್ ನೈಟ್ರೇಟನ್ನು ಲೇಪನ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಈ ಭಾಗ ಪೂರ್ಣ ಭಾಗ ಏನಾಗುತ್ತೆ ಗೊತ್ತಾ ಈ ಭಾಗ ಪೂರ್ಣ ಭಾಗ ಪ್ರತಿಫಲಿಸುವ ಗುಣವನ್ನು ಹೊಂದ್ಬಿಡುತ್ತೆ ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಓಕೆ ಇದು ಎ ಜಿ ಓ ತ್ರೀ ಆಗಿರುತ್ತೆ ನೆನ್ಪಿಡಿ ಸಿಲ್ವರ್ ನೈಟ್ರೇಟ್ ಅಂತ ಕರಿತೀವಿ ಮತ್ತೆ ಕೆಮಿಸ್ಟ್ರಿಯಲ್ಲಿ ಆರಂಭಗೊಂಡಾಗ ಕೆಲವು ಕಾನ್ಸೆಪ್ಟ್ ಬಂದು ಹೋಗ್ತಾ ಆಗ ನಾನು ಹೇಳ್ತೇನೆ ಓಕೆ ಇದನ್ನ ಮಿರರ್ ಆಗಿ ಹೇಳ್ತೀವಿ ಇದನ್ನ ನಾವು ನಿಮ್ನ ದರ್ಪಣ ನಿಮ್ನ ದರ್ಪಣ ಇನ್ನೊಂದು ಕಾನ್ಕೇವ್ ಮಿರೋರ್ ಕಾನ್ಕೇವ್ ಮಿರೋರ್ ಅಂತ ಕರಿತೀವಿ ಹಾಗಾದ್ರೆ ಕಾನ್ಕೇವ್ ಮಿರರ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಎಫ್ ಇರುತ್ತೆ ಫೋಕಸ್ ಪಾಯಿಂಟ್ ಸಂಗಮ ಬಿಂದು ಅಂತ ಕರಿತೀವಿ ಓಕೆ ಇದನ್ನ ಸಿ ಅಂತ ಕರಿತೀವಿ ವಕ್ರತಾ ಕೇಂದ್ರ ಅಥವಾ ವಕ್ರತಾ ತ್ರಿಜಾ ಅಂತ ಕರಿತೀವಿ ಸೆಂಟರ್ ಆಫ್ ಕರ್ವೇಚ ಓಕೆ ಕೇಂದ್ರ ಕೇಂದ್ರವನ್ನು ನಾವು ನೋಟಿಸ್ ಮಾಡುವಂಥದ್ದು ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಇರುತ್ತೆ ಆರ್ ಇಲ್ಲಿಂದ ಇಲ್ಲಿಗೆ ಸಂಗಮ ದೂರ ಇರುತ್ತೆ ವಸ್ತುವನ್ನು ನೀವೇನಾದರೂ ದೂರವಿಟ್ಟರೆ ಓಕೆ ವಸ್ತುವನ್ನು ದೂರವಿಟ್ಟರೆ ಏನಾಗಿರುತ್ತೆ ತಲೆ ಕೆಳಗಾಗಿ ಮೂಡುತ್ತೆ ನೋಡೋಣ ಒಂದು ಈ ರೀತಿ ಚಲಿಸುತ್ತೆ ಅನ್ಕೊಳ್ಳೋಣ ನೋಡೋಣ ಈಗ ಬೆಳಕು ಏನಾಗಿರುತ್ತೆ ಈ ರೀತಿ ಬಂದು ಪತನಗೊಂಡಿದ್ದು ಏನಾಗಿರುತ್ತೆ ಎಫ್ ಮೂಲಕ ಹಾದು ಬರುತ್ತೆ ಒಂದು ರೀತಿ ಆಯಿತಾ ಇನ್ನೊಂದು ಬೆಳಕಿನ ಕಿರಣ ಏನಾಗಿರುತ್ತೆ ಪ್ರತಿಫಲಿಸುವ ಗುಣ ಇರೋದರಿಂದ ಹೀಗೆ ಪತನಗೊಂಡಿದ್ದು ಕರೆಕ್ಟ್ ಎಕ್ಸಾಕ್ಟಾಗಿ ಏನಾಗಿರುತ್ತೆ ಅಂದರೆ ಈ ರೀತಿ ಬರುತ್ತೆ ಆಗ ಪ್ರತಿಬಿಂಬವನ್ನು ನೀವು ಗಮನಿಸ್ತಾ ಇದ್ದೀರಿ ಅಂದ್ಕೊಳ್ತೀನಿ ನಾನು ಓಕೆ ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ ಹೀಗೆ ತಲೆ ಕೆಳಗಾದ ಪ್ರತಿಬಿಂಬ ಮೂಡುತ್ತೆ ನೀವು ಎಲ್ಲೆಲ್ಲಿ ಇಡ್ತಿರೋ ಆ ಪೊಸಿಷನ್ಸ್ಗಳ ಆಧಾರದ ಮೇಲೆ ಏನು ಮಾಡುತ್ತೆ ಬೆಳಕಿನ ಕಿರಣ ನಿಮ್ನ ದರ್ಪಣದಲ್ಲಿ ಮೂಡುತ್ತೆ ಈ ನಿಮ್ಮ ದರ್ಪಣದಲ್ಲಿ ಮೂಡುವಂತಹ ಪ್ರತಿಬಿಂಬಗಳು ಹೇಗಿರ್ತಾವೋ ಲೈಕ್ ದಟ್ ಕಾನ್ವೆಕ್ಸ್ ಲೆನ್ಸ್ ನೋಟಿಸ್ ಮಾಡ್ತೀವಿ ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರದಲ್ಲೂ ನೋಟಿಸ್ ಮಾಡ್ತೀವಿ ಡಿಯ ಸ್ಟೂಡೆಂಟ್ಸ್ ಪೀನ ಮಸೂರ ಅದಲ್ಲೂ ಏನಿರುತ್ತಲ್ಲ ಇದನ್ನು ಸೇಮ್ ಥಿಂಗ್ ನೋಟಿಸ್ ಮಾಡ್ತೀವಿ ಅದು ಪಾರದರ್ಶಕ ಲೆನ್ಸ್ ಇದು ದರ್ಪಣ ಆದರೆ ಪ್ರತಿಬಿಂಬಗಳು ಮಾತ್ರ ಇದೇ ರೀತಿ ನಾವು ನೋಟಿಸ್ ಮಾಡ್ತಕ್ಕಂಥದ್ದು ಸೊ ಇದರಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಏನು ಅಂತೇಳಿದರೆ ಇಲ್ಲಿ ವಸ್ತುವನ್ನು ನೋಡಿದ್ವಲ್ಲ ಇನ್ನೊಂದು ಗಮನಿಸ್ತಾ ಇದ್ದೀವಿ ವಸ್ತು ಏನಾದರೂ ಹತ್ತಿರ ಇತ್ತು ಅಂದ್ಕೊಂಡ್ರೆ ಇಲ್ಲೇ ಬರೆದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಸೇಮ್ ಪ್ರತಿಬಿಂಬವನ್ನು ನಾನು ಇಲ್ಲಿ ನೋಟಿಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡೋಣ ಹೀಗಿದೆ ಅಂದ್ಕೊಳ್ಳೋಣ ಇದು ಪ್ರತಿಫಲಿಸುವ ಸರ್ಫೇಸನ್ನು ಹೊಂದಿರುತ್ತೆ ಅನ್ಕೊಂಡ್ವಿ ಅಂದರೆ ಸೊ ಇಲ್ಲಿಂದ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸರಳ ಓಕೆ ಒಂದು ಪ್ರ ಪ್ರಧಾನ ಅಕ್ಷವನ್ನು ಎಳಿತಾ ಇದ್ದೀನಿ ವಸ್ತು ಏನಾದರೂ ಇದನ್ನು ಎಫ್ ಅಂತ ಕರಿತಾ ಇದ್ದೀನಿ ಇದನ್ನು ನಾವು ಸಿ ಅಂತ ಕರಿತಾ ಇದ್ದೀವಿ ಅಂದ್ಕೋಣ ಆಯ್ತರ ವಸ್ತು ಏನಾದರೂ ಇಲ್ಲಿದೆ ಅಂದ್ಕೋಣ ಎಲ್ಲಿದೆ ಇನ್ ಬಿಟ್ವೀನಲ್ಲಿದೆ ಅಂದ್ಕೊಳ್ಳೋಣ ಓಕೆ ಇಲ್ಲಿದ್ದಾರೆ ವಸ್ತು ಏನಾದರೂ ಅಲ್ಲೇನಾದರೂ ನಮಗೆ ಕಂಡು ಬಂತು ಅಂತ ಹೇಳಿದ್ರೆ ಬೆಳಕಿನ ಕಿರಣಗಳನ್ನು ನಾವು ಈಗ ನೋಟಿಸ್ ಮಾಡ್ತಾ ಇದ್ದೀವಿ ವಸ್ತು ಹೇಗೆ ಚೇಂಜಸ್ ಆಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ ಬೆಳಕಿನ ಕಿರಣಗಳು ಈ ರೀತಿ ಪತನಗೊಂಡದ್ದು ಓಕೆ ಇನ್ಸಿಡೆಂಟ್ ಆಗಿದ್ದು ಎಫ್ ಮೂಲಕ ಹಾದು ಹೋಗುತ್ತೆ ಓಕೆ ಎಫ್ ಮೂಲಕ ಏನಾಗುತ್ತೆ ಹಾದು ಹೋಗುತ್ತೆ ಎಫ್ ಓಕೆ ಇದಾದ ನಂತರ ಇನ್ನೊಂದು ಏನಾಗಿರುತ್ತೆ ಬೆಳಕು ಏನಾಗಿರುತ್ತೆ ಅಂದರೆ ಪತನಗೊಂಡದ್ದು ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ಗೊಂಡು ಏನಾಗಿರುತ್ತೆ ಈ ರೀತಿ ಆಗುತ್ತೆ ಹೌದಾ ಇದು ಎಲ್ಲೂ ಸಂಸಲ್ಲ ಅನ್ನೋ ಒಂದು ಇದನ್ನು ಕೊಡ್ತಾ ಹೋಗುತ್ತೆ ಈ ರೀತಿ ಬಂದದ್ದು ಏನಾಗಿರುತ್ತೆ ಗೊತ್ತಾ ಈ ರೀತಿ ಆಗುತ್ತೆ ಸೊ ಇದು ಎಲ್ಲೂ ಸಂಧಿಸೋದಿಲ್ಲ ಏನಾಗಿರುತ್ತೆ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಬೆಳಕನ್ನು ಏನು ಮಾಡಬೇಕು ಬೆಳಕನ್ನು ಈ ರೀತಿ ಡ್ರಾ ಮಾಡಬೇಕು ಓಕೆ ಹೀಗೆ ಬೆಳಕನ್ನು ಡ್ರಾ ಮಾಡಬೇಕು ಇದು ಎಲ್ಲಿ ಇನ್ಫಿನಿಟಲ್ಲಿ ಸಿಗಲ್ಲ ಆದರೆ ಇಲ್ಲಿ ಈ ಹಿಂಬದಿನಲ್ಲಿ ಬೆಳಕು ಅಂದರೆ ವಸ್ತುವಿನ ಪ್ರತಿಬಿಂಬ ಏನಾಗಿರುತ್ತೆ ಮೂಡುತ್ತೆ ಓಕೆ ವಸ್ತುವಿನ ಪ್ರತಿಬಿಂಬ ಇಲ್ಲಿರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬ ಏನಾಗುತ್ತೆ ಅಂತೇಳಿದರೆ ಇಲ್ಲಿ ಮೂಡ್ತಾ ಹೋಗುತ್ತೆ ಇಲ್ಲಿರೋದು ಇಲ್ಲಿ ದೊಡ್ಡದಾಗಿ ಮೂಡ್ತಾ ಹೋಗುತ್ತೆ ಇದು ಕನ್ನಡಿಯಲ್ಲಿಯೇ ಮೂಡುತ್ತೆ ಆದರೆ ನಾವು ಇದನ್ನು ಕನ್ನಡಿಯಲ್ಲಿ ತೋರ್ಸಕ್ಕೆ ಬರೋಲ್ಲ ಅರ್ಥ ಆಯಿತು ಹಾಗಾಗಿ ಅದನ್ನು ದೊಡ್ಡದಾಗಿ ಹೇಳ್ತಾ ಆದರೆ ಹಾಗಾದರೆ ಇಲ್ಲಿ ನಾವು ಏನನ್ನ ಬರಿಬೇಕು ಸರ್ ಅಂತ ಹೇಳಿದ್ರೆ ನೇರವಾದ ವಸ್ತುವಿಗೆ ಹೋಲಿಸಿದರೆ ನೇರ ಎರೆಕ್ಟ್ ಓಕೆ ನೆಕ್ಸ್ಟು ದೊಡ್ಡದಾದ ಮ್ಯಾಕ್ಸಿಮೈಸ್ಡ್ ದೊಡ್ಡದಾದ ನೆಕ್ಸ್ಟು ಮಿತ್ಯ ಬಿಂಬ ಈ ರೀತಿ ನೋಟಿಸ್ ಮಾಡ್ತೀವಿ ಇದು ನೈನ್ತ್ ಸ್ಟ್ಯಾಂಡರ್ಡಲ್ಲಿದೆ ನಾವೀಗ ಹೊಸ್ದಾಗ ಅಂದರೆ ಮರ್ತೋಗಿರೋದನ್ನು ನಾನು ರೀಕಾಲ್ ಮಾಡಿದೆ ಅರ್ಥ ಆಯಿತು ಮತ್ತೆ ಇದು ಪಿ ಯು ಸಿಗಳಲ್ಲಿ ಏನಾಗಿರುತ್ತೆ ಕಂಟಿನ್ಯೂ ಆಗುತ್ತೆ ಓಕೆನಾ ಸೊ ಸೇ ಪೀನ ಮಸೂರದಲ್ಲಿ ಏನೇನು ನೋಡಿದ್ವೋ ಓಕೆ ನಿಮ್ಮ ದರ್ಪಣದಲ್ಲೂ ಸೇಮ್ ನೋಡ್ತೀವಿ ಅರ್ಥ ಆಯ್ತಾ ಪೀನಾ ಮಸೂರದಲ್ಲಿ ಏನು ನೋಡ್ತೀವೋ ನಿಮ್ಮ ದರ್ಪಣದಲ್ಲಿ ಅದನ್ನೇ ನೋಡ್ತೀವಿ ನೆಕ್ಸ್ಟು ನಿಮ್ಮ ದರ್ಪಣದಲ್ಲಿ ಒಂದು ನೋಡಿದ್ವಿ ಹೌದಾ ನಿಮ್ಮ ದರ್ಪಣದಲ್ಲಿ ಏನು ನೋಡಿದ್ವಿ ಅಂತೇಳಿದ್ರೆ ಚಿಕ್ಕದಾದ ನೇರ ಮಿತ್ತ ಬಿಂಬ ಏನು ನೋಡ್ತೀವಲ್ಲ ಹಾಗೆಯೇ ಇದು ಇದು ಪೀನಾ ಸಾರಿ ನಿಮ್ಮ ಮಸೂರ ಇದು ಗೊತ್ತಿರಲಿ ಸ್ನೇಹಿತರೆ ಬರೆದು ಬಿಡ್ತೀನಪ್ಪ ಕನ್ಫ್ಯೂಸ್ ಆಗಬೇಡಿ ನಿಮ್ಮ ಮಸೂರ ನಿಮ್ಮನ್ನ ಮಸೂರ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ನಿಮ್ನ ಮಸೂರ ಮತ್ತು ಅಥವಾ ಕಾನ್ಕೇವ್ ಲೆನ್ಸ್ ಅಂತೇಳಿ ಕರಿತೀವಿ ಮಸೂರ ಹಾಗಾದರೆ ಇದು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ ಕಾನ್ಕೇವ್ ಅಲ್ಲಿ ನೋಡಿದ್ವಲ್ಲ ಇಲ್ಲಿ ಕಾನ್ವೆಕ್ಸ್ ಕಾನ್ವೆಕ್ಸ್ ಮಿರರ್ಗೆ ಸಮನಾಗಿರುತ್ತೆ ಅಥವಾ ಪೀನ ದರ್ಪಣಕ್ಕೆ ಸಮನಾಗಿರುತ್ತೆ ಪೀನ ದರ್ಪಣನೂ ಸಹಿತ ಯಾವ ರೀತಿ ವರ್ತಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ವರ್ತಿಸ್ತಾ ಇರುತ್ತೆ ಪ್ರತಿಬಿಂಬ ನಿಮ್ಮ ಮಸೂರದಂತೆ ವರ್ತಿಸ್ತಾ ಇರುತ್ತೆ ಒಂದು ನೋಡ್ಬೋಣ ಈಗ ಡ್ರಾ ಮಾಡ್ತಾ ಹೋಗೋಣ ಏನಾಗಿರುತ್ತೆ ಏನೇನನ್ನ ನಾವು ನೋಡ್ತಾ ಹೋದ್ವಿ ಏನು ಕಾನ್ವೆಕ್ಸ್ ಮಿರರ್ ಅಂತ ಬರಿತಾ ಇದ್ದೀನಿ ಕಾನ್ವೆಕ್ಸ್ ಮಿರರ್ ಅಂತೇಳಿ ಬಂದಾಗ ಬೆಳಕು ಏನಾಗಿರುತ್ತೆ ಅಂತೇಳಿದ್ರೆ ನಾವು ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಏನು ಮಾಡಿದ್ದೀವಿ ಲೇಪನಗೊಳಿಸಿದ್ದೀವಿ ಆಯಿತಾ ಅಂದರೆ ಒಳಭಾಗ ಏನಾಗಿರುತ್ತೆ ಕಂಪ್ಲೀಟಾಗಿ ಲೇಪನಗೊಂಡಿರುತ್ತೆ ಈ ರೀತಿ ಒಳಭಾಗ ಏನಾಗಿರುತ್ತೆ ಅಂತೇಳಿದ್ರೆ ಈ ರೀತಿ ಇರುತ್ತೆ ಲೇಪನಗೊಂಡಿರುತ್ತೆ ಎ ಜಿ ಎನ್ನುವೋ ತ್ರೀಯಿಂದ ಲೇಪನಗೊಂಡಿರುತ್ತೆ ಹಾಗಾದರೆ ಲೇಜಿ ಎನ್ನುವತ್ರಿಂದ ಒಳಭಾಗ ಲೇಪನಗೊಂಡಿರುತ್ತೆ ಇದನ್ನ ಎ ಜಿ ಎನ್ನುವೋ ತ್ರಿ ಇದನ್ನು ನಾವು ಎ ಜಿ ಎನ್ನುವೋ ತ್ರೀ ಅಂತ ಕರಿತೀವಿ ಎ ಜಿ ಎನ್ನುವೋ ತ್ರಿ ಸಿಲ್ವರ್ ನೈಟ್ರೇಟ್ ಅಂತ ಕರಿತೀವಿ ಆಗ ಇದು ದರ್ಪಣದಂತೆ ವರ್ತಿಸುತ್ತೆ ಆಗ ಬೆಳಕಿನ ಕಿರಣಗಳನ್ನು ಒಳಗೆ ಬಿಡೋಲ್ಲ ಹೊರಗೆ ತರಿಸುತ್ತೆ ಆದರೆ ಇದರದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಕ್ಯಾರೆಕ್ಟ್ರನ್ನ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ವಸ್ತು ಎಷ್ಟೇ ದೂರವಿದ್ದರೂ ಸೇಮ್ ವಸ್ತು ಎಷ್ಟೇ ದೂರವಿದ್ದರೂ ಹತ್ತಿರವಿದ್ದರೂ ಇದ್ರದ್ದೊಂದು ಗುಣ ಹೇಳ್ಬಿಡ್ತೀನಿ ಸೊ ಈ ರೀತಿ ಬೆಳಕಿನ ಕಿರಣಗಳು ಬಂದದ್ದು ಏನು ಮಾಡ್ತವೆ ಗೊತ್ತಾ ಇಲ್ಲಿಂದ ಬಂದಂಥದ್ದು ಈ ರೀತಿ ಪತನಗೊಳ್ತವೆ ಪತನಗೊಂಡೇನಾಗಿರುತ್ತೆ ಬೇರೆ ಕಡೆಗೆ ಈ ರೀತಿ ಚಲಿಸುತ್ತೆ ಒಂದು ಇನ್ನೊಂದು ಬೆಳಕಿನ ಕಿರಣಗಳು ಪತನಗೊಳ್ಳುತ್ತೆ ಓಕೆ ಇದಾದ ನಂತರ ಏನಾಗಿರುತ್ತೆ ಈ ರೀತಿ ಚಲಿಸುತ್ತೆ ಯಾಕೆಂದರೆ ಪ್ರತಿಫಲಿಸುವ ಗುಣವನ್ನು ಹೊಂದಿರುತ್ತದು ಆಯಿತಾ ಪ್ರತಿಫಲಿಸುವ ಗುಣ ಈ ರೀತಿ ಇದ್ದಾಗ ಏನಾಗಿರುತ್ತೆ ಬೆಳ ಮತ್ತು ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಸರ್ ಇಮ್ಯಾಜಿನರ್ ಅದಕ್ಕೆ ಹೇಳೋದು ಯಾವಾಗಲೂ ಕಾನ್ಕೇವ್ ಮಿರರ್ ಅಂತೇಳಿ ಬಂದಾಗೆಲ್ಲ ಇದ್ದಂತೆ ಅನಿಸಿದಂತೆ ಆ್ಯಕ್ಚುಲ್ ಇಂಟ್ರಸೆಕ್ಷನ್ ಇರೋಲ್ಲ ಅಲ್ಲಿ ಆ ಪೇರೆಂಟ್ ಇರುತ್ತೆ ಅಂದರೆ ಸಂಧಿಸಿದಂತೆ ಬೆಳಕಿನ ಕಿರಣಗಳು ಫಾರ್ಮೇಷನ್ ಆಗಿ ನಮಗೇನು ಗಾ ಏನು ಕೊಡುತ್ತೆ ಈ ರೀತಿ ಮತ್ತು ಈ ರೀತಿ ಈಗ ವಸ್ತುವಿಗೆ ಹೋಲಿಸದೆ ವಸ್ತುವಿಗೆ ಹೋಲಿಸಿದರೆ ಏನಾಗಿರುತ್ತೆ ಚಿಕ್ಕದಾದ ಓಕೆ ಚಿಕ್ಕದಾದ ಮಿತ್ಯ ಬಿಂಬವನ್ನು ನೋಟಿಸ್ ಚಿಕ್ಕದಾದ ನೇರ ಓಕೆ ಮಿತ್ಯ ಚಿಕ್ಕದಾದ ನೇರ ಮತ್ತು ಮಿಥ್ಯಬಿಂಬ ಚಿಕ್ಕದಾದ ಮೀನ್ಸ್ ಡಿಮಿನಿಸ್ಟ್ ಓಕೆ ನೇರವಾದ ಎರೆಕ್ಟ್ ನೇರವಾದ ಎರೆಕ್ಟ್ ಮಿಥ್ಯಬಿಂಬ ಮಿಥ್ಯಬಿಂಬ ವರ್ಚುಲ್ ಇಮೇಜ್ ಓಕೆ ಇವೆರಡೂ ಸಮನಾಗಿ ನೋಟಿಸ್ ಮಾಡ್ತೀವಿ ಅರ್ಥ ಆಯಿತು ಸೊ ಹೀಗೆ ನಾವು ಗಮನಿಸ್ತಾ ಬರೋಂಥ ಹಾಗಾದರೆ ದರ್ಪಣ ಸಮತಲ ದರ್ಪಣ ಹೆಂಗೆ ಸರ್ ಅಂತ ಹೇಳಿದರೆ ಯಾವಾಗಲೂ ಒಂದೇ ಸಮಭಾವ ಓಕೆ ಸಮಭಾವದಿಂದ ಇರ್ತಕ್ಕಂಥದ್ದು ಓಕೆ ಆ್ಯಸ್ ಇಟ್ ಈಸ್ ಪ್ರತಿಬಿಂಬವನ್ನು ನಾವು ನೋಟಿಸ್ ಮಾಡ್ತೀವಿ ಅರ್ಥ ಆಯಿತು ಈಗ ಎಲ್ಲರಿಗೂ ಒಂದು ಡೌಟ್ ಬಂದಿರುತ್ತೆ ಏನು ಅಂತಂದರೆ ಸರ್ ದರ್ಪಣಕ್ಕೂ ಮಸೂರಕ್ಕೂ ಇರುವ ಡಿಫ್ರೆನ್ಸ್ ಏನು ಓಕೆ ಎಲ್ಲರಿಗೂ ಓಕೆ ದರ್ಪಣ ಇಷ್ಟೊತ್ತು ಹೇಳಿದ್ರಿ ಸರ್ ಮೇ ಯಾರೋ ಒಂದು ಕ್ವಶನ್ ಕೇಳಿದ್ರು ಅದಕ್ಕೊಂದು ಆನ್ಸರನ್ನು ಮಾಡ್ತಾ ಹೋದ್ರಿ ದರ್ಪಣ ಓಕೆ ಮತ್ತು ಲೆನ್ಸ್ ಮಸೂರ ಮಸೂರ ಲೆನ್ಸ್ ಅಂತ ಕರಿತೀವಿ ಸೊ ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಸರ್ ಹೌದಾ ಏನು ಡಿಫ್ರೆನ್ಸ್ ಏನನ್ನ ನೋಡೋದಾಯ್ತು ಅಂದ್ರೆ ದರ್ಪಣ ಯಾವಾಗಲೂ ಏನಾಗಿರ್ತ ಗೊತ್ತಾ ಪಾರದರ್ಶಕ ಸಾರಿ ಅಪಾರದರ್ಶಕ ಅಪಾರದರ್ಶಕ ಅಂತ ಕರಿತೀವಿ ಟ್ರಾನ್ಸ್ಪರೆಂಟ್ ದೋಸ್ ರಾಲ್ ಟ್ರಾನ್ಸ್ಪರೆಂಟ್ಸ್ ಅಂತ ಕರಿತೀವಿ ಓಕೆ ಹಾಗಾದ್ರೆ ಮಸೂರ ಏನು ಪಾರದರ್ಶಕ ಪಾರದರ್ಶಕ ಅಂದರೆ ಕೊಟ್ಟೆ ನಾನು ಕೊಟ್ಟೆ ಐ ಸಾರಿ ಎಲ್ಲರೂ ಸಾರ್ 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 ಅಂದಿರ್ತೀರಿ ಒಪೆಕ್ ಕಣಪ್ಪ ಒಪೆಕ್ ಒಪೆಕ್ ಅಪಾರದರ್ಶಕ ಅಲ್ವಾ ಒಪೇಕ್ ಆಮೇಲೆ ಎಲ್ಲಿ ಸಾರಿ ಒಪೇಕ್ ಅಂತೇಳಿ ಓಕೆ ಇಲ್ಲಿ ಪಾರದರ್ಶಕ ಅಂತೇಳಿ ಬಂದಾಗ ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ ಟ್ರಾನ್ಸ್ಪರೆಂಟ್ಸ್ ಅಂತ ಕರಿತೀವಿ ಸೊ ಅಪಾರದರ್ಶಕ ಒಪೇಕ್ ಪಾರದರ್ಶಕ ಅಂತ ಹೇಳಿದಾಗ ಟ್ರಾನ್ಸ್ಪರೆಂಟ್ಸ್ ಅಂತ ಕರಿತೀವಿ ಅಂದರೆ ಸೊ ಯಾವಾಗಲೂ ಬೆಳಕ ಇದ್ರ ಇದು ಬೆಳಕನ್ನು ಹಾದು ಹೋಗಲು ಬಿಡಲ್ಲ ಇದು ಬೆಳಕನ್ನು ಹಾದು ಹೋಗಲು ಬಿಡುತ್ತೆ ಓಕೆ ಇದೇ ಡಿಫ್ರೆನ್ಸ್ ಬಟ್ ಇಮೇಜ್ ಮಾತ್ರ ಎರಡು ಕಡೆ ಮೂಡ್ತಾ ಇರುತ್ತೆ ಎಕ್ಸಕ್ಲಿಯರ್ ಓಕೆ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀವಿ ಏನದು ಅಂತೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸಿರೋ ಹಾಗೆ ಏನನ್ನು ನೋಟಿಸ್ ಮಾಡ್ತಾ ಬರ್ತೀವಿ ನಿನ್ನೆ ಕ್ಲಾಸಲ್ಲಿ ಏನಾಗಿತ್ತು ನೋಡ್ತಾ ಬರೋಣ ಸೊ ನಿನ್ನೆ ಕ್ಲಾಸಲ್ಲಿ ಗಮನಿಸಬೇಕಾಗಿರೋ ಒಂದು ಏನು ಅಂತ ಹೇಳಿದ್ರೆ ಬೆಳಕಿನ ವಿಭಜನೆ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ ಸಾರಿ ಮುಗಿಸಿದ್ವಿ ಹೌದಾ ಬೆಳಕಿನ ವಿಭಜನೆಯ ನಂತರ ನಾವು ನೋಟಿಸ್ ಮಾಡ್ತೀವಿ ಏನನ್ನ ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಕಿನ ವಿಭಜನೆಯ ನಂತರ ನಾವು ಗಮನಿಸಬೇಕಾಗಿರೋದು ವ್ಯತೀಕರಣ ವ್ಯತೀಕರಣವನ್ನು ಗಮನಿಸಿದ್ವಿ ವ್ಯತೀಕರಣದ ನಂತರ ನಾವು ನೋಡೋದು ಪೂರ್ಣಾಂತರಿಕ ಪ್ರತಿಫಲನ ಹೌದಾ ನೆನ್ನೆ ಕ್ಲಾಸಲ್ಲಿ ನಾವು ನೋಡುವಂಥದ್ದು ಪೂರ್ಣಾಂತರಿಕ ಪ್ರತಿಫಲನ ಪೂರ್ಣಾಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಏನು ಅಂತ ಹೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ನಾನು ನಿನ್ನೆ ಹೇಳಿದ್ದೆ ಒಂದು ಏನನ್ನ ಡೈಮಂಡ್ ಅನ್ನ ಬರ್ದಿದ್ವಿ ಕೂಡ ಹೌದಾ ಡೈಮಂಡನ್ನು ಬರೆದಿದ್ವಿ ಹೇಗಿತ್ತು ಡೈಮಂಡು ಅಂದರೆ ಭಾಳ ಚೆನ್ನಾಗಿತ್ತು ಡೈಮಂಡ್ ಅಲ್ವಾ ಸೊ ಅದನ್ನು ಒಂದಮೇ ನೋಡ್ಕೊಂಡು ಬಂದುಬಿಡೋಣ ಈ ರೀತಿ ನಾವು ಡೈಮಂಡಲ್ಲಿ ಹೌದಾ ಇದು ಯಾವಾಗಲೂ ಬಿಳಿ ಬಣ್ಣದಿಂದ ಕೂಡಿರುತ್ತೆ ಆ್ಯಸ್ ವಿನ್ನು ನೋ ಹೌದಾ ಬೆಳಕು ಏನಾಗಿರುತ್ತೆ ಅಂತೇಳಿದರೆ ಬಿಳಿ ಬಣ್ಣದಿಂದ ಕೂಡಿರುತ್ತೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಾಂದ್ರ ಮಾಧ್ಯಮ ಅಂತ ಕರಿತೀವಿ ಗೊತ್ತಿರಲಿ ಓಕೆ ಸಂಪೂರ್ಣವಾಗಿ ಇಂಗಾಲದ ಬಹುರೂಪನೇ ನಾವಿಲ್ಲಿ ನೋಟಿಸ್ ಮಾಡೋದು ಇದನ್ನು ಏನಂತ ಕರಿತೀವಿ ಅಂದರೆ ಸಾಂದ್ರ ಮಾಧ್ಯಮ ಅಂತ ಕರಿತೀವಿ ಸಾಂದ್ರ ಓಕೆ ಸಾಂದ್ರ ಮಾಧ್ಯಮ ನಂತರ ಗಾಳಿಗೆ ಬಂತು ಅಂತ ಹೇಳಿದರೆ ಇದನ್ನು ವಿರಳ ಮಾಧ್ಯಮ ಅಂತ ಕರಿತೀವಿ ವಿರಳ ಮಾಧ್ಯಮ ರೇರರ್ ಮೀಡಿಯಮ್ ಅಂತ ಕರಿತೀವಿ ಸೊ ಬೆಳಕಿನ ಕಿರಣ ಏನಾಗ್ತಾ ಇದೆ ಅಂತೇಳಿದರೆ ಪತನಗೊಳ್ತಾ ಇದೆ ಬೆಳಕಿನ ಕಿರಣ ಏನಾಗ್ತಾ ಇದೆ ಇನ್ಸಿಡೆಂಟ್ ಆಗ್ತಾ ಇದೆ ಇಲ್ಲಿ ಏನಾಗಿರುತ್ತೆ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಏನಾಗಿರುತ್ತೆ ಅಂತೇಳಿದ್ರೆ ರಿಫ್ರಾಕ್ಷನ್ಗೊಂಡು ಅಂದರೆ ಈ ಬಿಂದುವಿನಿಂದ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ಗೊಂಡು ಇಲ್ಲಿ ರಿಫ್ಲೆಕ್ಷನ್ಗೊಂಡು ಪುನಃ ಏನಾಗುತ್ತೆ ಅಂತೇಳಿದರೆ ಇಲ್ಲಿವರೆಗೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ ಆಗಿ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಪ್ರತಿಫಲಿಸಿ ಏನಾಗಿತ್ತು ವಿರಳ ಮಾಧ್ಯಮಕ್ಕೆ ಚಲಿಸುವ ಕ್ರಿಯೆಯನ್ನು ಏನಂತ ಕರಿತೀವಿ ಪೂರ್ಣಾಂತರಿಕ ಪ್ರತಿಫಲನ ಅಂತ ಕರಿತೀವಿ ಸೊ ಬೆಳಕಿನ ಕಿರಣ ಎಲ್ಲಿಂದ ಎಲ್ಲಿಗೆ ಸಾ ಎಲ್ಲಿಂದ ಎಲ್ಲಿಗೆ ಸಾಗಿದೆ ಅದೇ ನಿಯಮಗಳು ಓಕೆ ನಿಯಮ ಅಂತೇಳಿ ಬಂದಾಗ ನಿಯಮಗಳು ಅಂತೇಳಿ ಬಂದಾಗ ಎರಡು ಕಂಡೀಷನ್ಸ್ಗಳನ್ನು ನೋಟಿಸ್ ಮಾಡ್ತೀವಿ ಓಕೆ ಯಾವುದು ಫಸ್ಟ್ ಪಾಯಿಂಟ್ ಏನಪ್ಪ ಅಂತೇಳಿದ್ರೆ ಬೆಳಕು ಸಾಂದ್ರ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದಿಂದ ಎಲ್ಲಿಗೋಗಿರಬೇಕು ವಿರಳ ಮಾಧ್ಯಮಕ್ಕೆ ಚಲಿಸಿರಬೇಕು ವಿರಳ ಮಾಧ್ಯಮಕ್ಕೆ ಏನಾಗಿರಬೇಕು ಚಲಿಸಿರಬೇಕು ಸರಳ ಓಕೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿರಬೇಕು ಎರಡನೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದರೆ ಕ್ರಾಂತಿಕೋನ ಅಂದರೆ ಕ್ರಾಂತಿಕೋನ ಅಂತೇಳಿ ಬರ್ತದೆ ಪತನ ಕೋನವು ಕ್ರಾಂತಿಕೋನಕ್ಕಿಂತಲೂ ಏನಾಗಿರುತ್ತದೆ ಅಧಿಕವಾಗಿರುತ್ತದೆ ಪತನ ಕೋನವು ಕ್ರಾಂತಿಕೋನಕ್ಕಿಂತಲೂ ಏನಾಗಿರುತ್ತದೆ ಅಧಿಕವಾಗಿರುತ್ತದೆ ಸೊ ಪತನ ಕೋನವು ಕ್ರಾಂತಿಕೋನಕ್ಕಿಂತಲೂ ಅಧಿಕವಾಗಿರುತ್ತೆ ಸೊ ಸಾಂದ್ರ ಮಾಧ್ಯಮ ವಿರಳ ಮಾಧ್ಯಮಕ್ಕೇನಾಗಿರುತ್ತೆ ಚಲಿಸಿರಬೇಕು ಇಲ್ಲಿಂದ ನಾವು ಬೆಳಕಿನ ಕರೆ ಇವೆರಡು ಕಂಡೀಷನ್ಸ್ ಆಗಬೇಕು ಇದೆಲ್ಲ ಎಸ್ ಎಸ್ ಎಲ್ ಸಿ ಕಾನ್ಸೆಪ್ಟು ಪತನಕೋನ ನಮಗೆ ಗೊತ್ತಿದೆ ಆದರೆ ಕ್ರಾಂತಿಕೋನ ಅಂದ್ರೇನು ಕ್ರಾಂತಿಕೋನ ಯಾವಾಗಲೂ ವಕ್ರೀಭವನ ಕೋನ ತೊಂಬತ್ತು ಡಿಗ್ರಿ ಆಗಲು ಬೇಕಾಗಿರುತ್ತೆ ಆ ವಕ್ರೀಭವನ ಕೋನ ತೊಂಬತ್ತು ಡಿಗ್ರಿ ಆಗಲು ಬೇಕಾಗುವ ಕನಿಷ್ಠ ಪತನ ಕೋನವನ್ನು ಕ್ರಾಂತಿಕೋನ ಅಂತ ಕರಿತೇವೆ ಓಕೆ ಸೊ ಹಾಗಾದರೆ ಕ್ರಾಂತಿಕೋನಗಳನ್ನು ನಾವು ನೋಟಿಸ್ ಮಾಡ್ತೀವಲ್ಲ ಕ್ರಾಂತಿಕೋನಗಳನ್ನು ನಾವು ಗಮನಿಸಬೇಕಾಗಿರೋ ಗಮನಿಸಬೇಕಾಗಿರೋವಂಥದ್ದು ಹೇಗೆ ಮೊದಲನೇದಾಗಿ ಕ್ರಾಂತಿಕೋನ ಕ್ರಿಟಿಕಲ್ ಆ್ಯಂಗಲ್ ಅಂತ ಏನು ಕರಿತೀವಲ್ಲ ಕ್ರಾಂತಿ ಕೋನ ಕ್ರಾಂತಿಕೋನದ ಕ್ರಾಂತಿಕೋನದ ಪತನಕೋನ ಇನ್ಸಿಡೆಂಟ್ರಿ ಪತನ ಕೋನ ಎಷ್ಟಿರಬೇಕು ಅಂತ ಎಷ್ಟಿರಬೇಕು ಅದು ಎಷ್ಟಿರಬೇಕು ಅಂತ ಹೇಳಿದ್ರೆ ಇವೆಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಆಗಿರೋದ್ರಿಂದ ಫಾರ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಇರಬೇಕು ಓಕೆ ಪತನ ಕೋನ ಓಕೆ ಕ್ರಾಂತಿಕೋನದ ಪತನ ಕೋನ ಎಷ್ಟಿರಬೇಕು ಹಾಗಿರಬೇಕು ಹಾಗಾದರೆ ಎರಡನೇದು ಹೇಳಿದ್ರೆ ಕ್ರಾಂತಿ ಕ್ರಾಂತಿಕೋನದ ಕ್ರಾಂತಿ ಕೋನದ ಕ್ರಾಂತಿ ಕೋನದ ವಕ್ರಿಭವನ ಕೋನ ಎಷ್ಟಿರಬೇಕು ವಕ್ರಿಭವನ ಕೋನ ಎಷ್ಟಿರಬೇಕು ಅಂತ ಹೇಳಿದ್ರೆ ಅದೆಷ್ಟಿರಬೇಕು ತೊಂಬತ್ತು ಡಿಗ್ರಿ ಇರಬೇಕು ಕೇಳ್ತಾನೆ ಓಕೆ ತೊಂಬತ್ತು ಡಿಗ್ರಿ ಇರಬೇಕು ಹಾಗಾದರೆ ಪೂರ್ಣಾಂತರಿಕ ಪ್ರತಿಫಲನಗೊಳ್ಳಲು ಓಕೆ ಪೂರ್ಣಾಂತರಿಕ ಪೂರ್ಣಾಂತರಿಕ ಪ್ರತಿಫಲನಗೊಳ್ಳಲು ಪ್ರತಿಫಲನ ಆಗಲು ಅಥವಾ ಪ್ರತಿಫಲನ ಆಗಲು ಪೂರ್ಣಾಂತರ ಪ್ರತಿಫಲನದ ಪ್ರತಿಫಲನ ದ ವಕ್ರೀಭವನ ಕೋನ ವಕ್ರೀಭವನ ಕೋನ ಎಷ್ಟಿರಬೇಕಾಗಾದರೆ ಅಂತ ಹೇಳಿದ್ರೆ ಮೋರ್ ದ್ಯಾನ್ ನೈಂಟಿ ಡಿಗ್ರಿ ಓಕೆ ಎಲ್ಲ ಆರ್ ಆರ್ ಬಿ ಮತ್ತು ಐ ಎ ಎಸ್ಗೆ ಕೇಳ್ತಕ್ಕಂಥ ಕಾನ್ಸೆಪ್ಟ್ಗಳಿವು ಕೋಣಗಳ ಆಧಾರದ ಮೇಲೆ ಪ್ರಶ್ನೆಗಳಿರುತ್ತೆ ಇನ್ನೂ ಕೆ ಪಿ ಎಸ್ಸಿಗೆ ಬಂದಿಲ್ಲ ಗೆಟ್ ರೆಡಿ ಓಕೆ ಗೆಟ್ ರೆಡಿ ಅಪ್ಡೇಟೆಡ್ ವರ್ಷನನ್ನು ನಾವು ನೋಟಿಸ್ ಮಾಡ್ತೀವಿ ಕೆ ಪಿ ಎಸ್ ಸಿ ಥರ ಕೆ ಪಿ ಎಸ್ ಸಿ ಕಾನ್ಸೆಪ್ಟ್ಗಳನ್ನು ಈ ರೀತಿ ನಾವು ಗಮನಿಸ್ತಾ ಹೋಗ್ಬೋದು ಅರ್ಥ ಆಯಿತು ಸೊ ಹೀಗೆ ಕ್ರಾಂತಿಕೋನ ಕ್ರಾಂತಿಕೋನ ಎಂದರೆ ವಕ್ರಿಭವನ ಕೋನ ತೊಂಬತ್ತು ಡಿಗ್ರಿ ಆಗಲು ಬೇಕಾಗುವ ಕನಿಷ್ಠ ಪತನ ಕೋನವನ್ನು ಏನಂತ ಕರಿತೀವಿ ಕ್ರಾಂತಿಕೋನ ಆ ಕ್ರಾಂತಿಕೋನ ಯಾವಾಗಲೂ ಹೆಚ್ಚಾಗಿರಬೇಕು ಯಾವುದಕ್ಕಿಂತ ಹೆಚ್ಚಾಗಿರಬೇಕು ಪತನ ಕೋನಕ್ಕಿಂತಲೂ ಅಧಿಕವಾಗಿರಬೇಕು ಅರ್ಥ ಆಯ್ತು ನಾನು ಹೇಳಿದ್ದು ಓಕೆ ಹಾಗಾದರೆ ನಾವು ನೆಕ್ಸ್ಟ್ ಏನು ನೋಡ್ತೀವಿ ಹೇಳಿದ್ರೆ ಎಲ್ಲೆಲ್ಲಿ ಅದನ್ನು ಗಮನಿಸ್ತೀವಿ ಹೌದಾ ತುಂಬ ಜನ ನಿನ್ನೆ ನನಗೆ ಏನು ಅಂತೇಳಿದರೆ ಸರ್ ಕಾಮನ ಬಿಲು ಕಾಮನ ಬಿಲ್ ಎಲ್ಲಿ ಮೂಡುತ್ತೆ ಸರ್ ಮತ್ತು ರಸ್ತೆಯ ಮೇಲೆ ನೀರಿದ್ದಂತೆ ಕಾಣಿಸುತ್ತಲ್ಲ ಸರ್ ಅದನ್ನು ಇನ್ನೂ ಹೇಳೇ ಇಲ್ಲಲ್ಲ ಸರ್ ನೀವು ಮಿಸ್ ಮಾಡ್ತಾ ಇದ್ದೀರಿ ಸರ್ ನೋ ಓಕೆ ನಾನು ಲೈಟಲ್ಲಿ ಕಾನ್ಸೆಪ್ಟನ್ನು ನಾನು ಸ ನಾವೆಲ್ಲ ಸ್ಟಡಿ ಮಾಡ್ತೀವಿ ಅಂದರೆ ಪೂರ್ಣಾಂತರಿಕ ಪ್ರತಿಫಲನ ಹಂಡ್ರೆಡ್ ಪರ್ಸೆಂಟ್ ಕಾನ್ಸೆಪ್ಟ್ ಅದು ಪಿ ಸಿ ಟು ಡಿ ಸಿ ಕಾನ್ಸೆಪ್ಟ್ ಹೌ ಕೆನ್ ಎಸ್ಕೇಪ್ ದಟ್ ಹೌದಾ ಲೈಟ್ ಚಾಪ್ಟ್ರಲ್ಲಿ ನೀವು ಯಾವುದನ್ನು ಬಿಟ್ಟರೂ ನಡೀತದೆ ಪೂರ್ಣಾಂತರಿಕ ಪ್ರತಿಫಲನ ಕಾನ್ಸೆಪ್ಟ್ಗಳನ್ನು ಮಾತ್ರ ಬಿಟ್ಟು ಹೋಗಂಗಿಲ್ಲ ಓಕೆ ಹಾಗಾದರೆ ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ವಜ್ರದ ಹೊಳೆಯುವಿಕೆ ವಜ್ರದ ಹೊಳೆಯುವಿಕೆ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರೋದರಿಂದ ಸೊ ಒಂದು ಸ್ವಲ್ಪ ಹೇಳ್ತಾ ಹೋಗ್ಬೋದು ಅಷ್ಟೇ ಓಕೆ ಎಲ್ಲರಿಗೂ ಇದ್ರ ಮಾಹಿತಿ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದರೂ ಮರ್ತೋಗಿರ್ತೀವಿ ಓಕೆ ಗಳಲ್ಲಿ ಯಾವ್ಯಾವ ರೀತಿ ಕೇಳಬಹುದು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಅರಿವಿರಬೇಕು ವಜ್ರದ ಹೊಳೆಯುವಿಕೆ ಎರಡನೇದೇನಪ್ಪ ಅಂತ ಹೇಳಿದ್ರೆ ವಾಹನದ ಇಂಡಿಕೇಟರ್ಗಳು ವಾಹನದ ಇಂಡಿಕೇಟರ್ಸ್ ಇಂಡಿಕೇಟರ್ಸ್ ನಿಮ್ ನೀವು ನೋಡಿರ್ತೀರಿ ರೆಡ್ ಇನ್ ಕಲರ್ ಅಲ್ಲಿ ಏನಾಗಿರುತ್ತೆ ಅಂತೇಳಿದ್ರೆ ಇರುತ್ತದೆ ಬೆಳಕು ಬೀಳ್ತಾ ಇದ್ದಂ ಅವೆಲ್ಲ ಸರ್ಕಲ್ ಶೇಪ್ ಅಲ್ಲಿ ಇರ್ತವೆ ಈ ರೀತಿ ಸರ್ಕಲ್ ಶೇಪಲ್ಲಿ ನಮಗೆ ಕಾಣಿಸಿದರು ಅದು ಕೋನ್ ಶೇಪಲ್ಲಿರುತ್ತೆ ಗೊತ್ತಿರಲಿ ಈ ರೀತಿ ಕೋನ್ ಶೇಪಲ್ಲಿ ಇರ್ತವೆ ಬೆಳಕು ಬಿದ್ದ ತಕ್ಷಣ ಏನು ಮಾಡ್ತವೆ ಇದರ ಕೆಲಸ ಏನಪ್ಪ ಅಂತೇಳಿದ್ರೆ ಬೆಳಕು ಬಿದ್ದ ಬಿದ್ದ ತಕ್ಷಣ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ಗೊಂಡು ಈ ರೀತಿ ಓಕೆ ಬೆಳಕು ಬಿದ್ದ ತಕ್ಷಣ ಎಷ್ಟು ಬರ್ತದೋ ಅಷ್ಟು ಬೆಳಕನ್ನು ಏನು ಮಾಡುತ್ತೆ ಹೊರಗೆ ಹಾಕ್ಬಿಡುತ್ತೆ ಓಕೆ ವಾಹನಗಳ ಇಂಡಿಕೇಟರ್ ರಸ್ತೆಗಳ ವಿಭಜನೆಯಲ್ಲಿ ಇಂಡಿಕೇಟರ್ಸ್ ಹೌದಾ ಬಿಳಿ ಬಣ್ಣದ್ದಿರುತ್ತೆ ಕೆಂಪು ಬಣ್ಣದ್ದಿರುತ್ತೆ ಹೌದಾ ಸೊ ನಾವು ನೋಟಿಸ್ ಮಾಡ್ತೇವೆ ಸೊ ಅದು ಆ ಭಾಗ ಏನಿರುತ್ತೆ ಈ ರೀತಿ ಈ ರೀತಿ ಇರುತ್ತೆ ರಸ್ತೆಗಳಲ್ಲಿ ನಾವು ನೋಟಿಸ್ ಮಾಡಿದ್ದೀವಿ ಸೊ ಈ ರೀತಿ ಇರುತ್ತೆ ಅವುಗಳಲ್ಲಿ ಹೇಗೆ ಹಳದಿ ಬಣ್ಣದಿತ್ತು ಅಂತ ಹೇಳಿದ್ರೆ ಈ ರೀತಿ ನಾವು ಗಮನಿಸ್ತೀವಿ ಆಗ ಇದರಲ್ಲಿ ಕೆಂಪು ಬಣ್ಣದ ರಂಧ್ರಗಳಿರ್ತವೆ ಸೊ ಈ ರೀತಿ ಈ ರೀತಿ ಕೋನ್ ಕೋನ್ ಶೇಪ್ಗಳಲ್ಲಿ ಇರ್ತದೆ ಬೆಳಕು ಬಿದ್ದ ತಕ್ಷಣ ಏನಾಗಿರುತ್ತೆ ಎಸ್ ಹೈಲೈಟ್ ಆಗ್ತಾ ಇರುತ್ತೆ ಓಕೆ ಈ ರೀತಿ ಬೆಳಕು ಬಿದ್ದ ತಕ್ಷಣ ಪ್ರತಿಫಲಿಸುವಂಥ ರಸ್ತೆಗೆ ಹಾಕಿರ್ತಾರೆ ಗಮನಿಸ್ಬೋದು ಎಲ್ ಇ ಡಿ ಬಲ್ಬ್ಸ್ಗಳನ್ನು ಹಾಕಿರ್ತಾರೆ ಬಟ್ ನಮ್ಮ ವಾಹನದ ಬೆಳಕು ಬಿದ್ದರೆ ಸಾಕು ಹಾಗೆ ಗ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳಕನ್ನು ಹೊರಗಾಕತ್ತೆ ಅನ್ನೋ ಮಾಹಿತಿ ಓಕೆ ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಎಂಡೋಸ್ಕೋಪ್ ಹೌದು ಎಂಡೋಸ್ಕೋಪ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಪೂರ್ಣಾಂತರಿಕ ಪ್ರತಿಫಲನ ತತ್ವದ ಆಧಾರದಲ್ಲಿ ದೇಹದ ಒಳ ಅಂಗಗಳನ್ನು ಅಧ್ಯಯನ ಮಾಡಲು ಓಕೆ ಟು ಸ್ಟಡಿ ದ ಇಂಟರ್ನಲ್ ಆರ್ಗನ್ಸ್ ಅಂತ ಕರಿತೀವಿ ಓಕೆ ಒಳ ಅಂಗಗಳನ್ನು ಅಧ್ಯಯನ ಮಾಡೋದಕ್ಕಾಗಿ ಏನು ಮಾಡ್ತೀವಿ ಇವುಗಳನ್ನು ಎಂಡೋಸ್ಕೋಪ್ಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತೀವಿ ಓಕೆ ಇಲ್ಲಿ ಬೆಳಕು ಅಂತೇಳಿ ಬಂದಾಗ ನಾವು ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾವು ಗಮನಿಸ್ತೀವಿ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಎಂಡೋಸ್ಕೋಪ್ ಹೌದು ಎಂಡೋಸ್ಕೋಪ್ ಆದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ನೀರಿನ ಇಬ್ಬನಿಗಳ ನೀರಿನ ಹನಿಗಳು ಮತ್ತು ಇಬ್ಬನಿ ಹೌದಾ ಎಲೆ ಇರುತ್ತೆ ಹೌದಾ ನಾವೆಲ್ಲ ನೋಡ್ತೀವಿ ಆದರೆ ಒಂದು ಸ್ವಲ್ಪ ಗ್ರೀನ್ ಸ್ಕ್ರೀನ್ ಆಗಿದ್ದರಿಂದ ನಿಮಗೆ ಭಾಳ ಚೆನ್ನಾಗಿ ಗೋಚರ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಸೊ ಈ ರೀತಿ ಎಲೆಗಳನ್ನು ನಾವು ಗಮನಿಸ್ತೀವಿ ಈ ಎಲೆಗಳಲ್ಲಿ ಈ ಭಾಗಗಳಲ್ಲಿ ಏನಾಗಿರುತ್ತೆ ಗೊತ್ತಾ ನೀರಿನ ಹನಿಗಳು ಹಾಗೆ ಇಲ್ಲಿಂದ ಈಗ ನಿಂತಿರ್ತವೆ ಗಮನಿಸಿರ್ಬೋದು ಸೊ ಸಾಮಾನ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಇದು ಎಸ್ ಈಗ ನಿಮ್ಮ ಕಣ್ಣಿಗೆ ಗೋಚರ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಸೊ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಬೆಳಕು ಗೊತ್ತಾ ಯಾವುದೋ ಒಂದು ಆ್ಯಂಗಲಲ್ಲಿ ಏನಾಗಿರುತ್ತೆ ಈ ರೀತಿ ಕಾಣಿಸ್ತಾ ಹೋಗುತ್ತೆ ಈ ರೀತಿ ನಮಗೆ ಗೋಚರ ಆಗುವಂಥದ್ದು ತುಂಬ ಚೆನ್ನಾಗಿ ಏನಾಗಿರುತ್ತೆ ಅಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಏನಾಗಿರುತ್ತೆ ಸೊ ಬೆಳಕನ್ನು ನಾವು ನೋಟಿಸ್ ಮಾಡ್ತೀವಿ ಹೀಗೆ ಗಮನಿಸ್ತಕ್ಕಂಥದ್ದು ನೋಡ್ತೀವಿ ನಾವು ನೀರಿನ ಹನಿಗಳು ಮತ್ತು ಹಿಬ್ಬನಿಗಳನ್ನು ಅರ್ಲಿ ಮಾರ್ನಿಂಗನ್ನು ವಾಕಿಂಗ್ ಹೊರಟಾಗ ನಾವು ಗಮನಿಸ್ತಕ್ಕಂಥದ್ದು ಓಕೆ ಅಲ್ಲಿ ಪೂರ್ಣಾಂತರಿಕ ಪ್ರತಿಫಲನ ತತ್ವ ನಡೀತಿವಿ ಯಾವುದೋ ಆ್ಯಂಗಲಲ್ಲಿ ಕಾಣಲ್ಲ ನೀವು ನೋಡಿಬೇಕಾದ್ರೆ ಓಕೆ ವಾಕ್ ಮಾಡುವಾಗ ಸೊ ಒಂದು ಹಂಗೆ ಹಿಬ್ಬನಿಯನ್ನು ಹಂಗೆ ನೋಡ್ತಾ ಹೋದಂಗೆ ಹೋದಂಗೆ ಒಂದು ಆ್ಯಂಗಲಲ್ಲಿ ಬೆಳಕು ಹಂಗೆ ಹೊರಗೆ ಬಂದು ಏನಾಗಿರುತ್ತೆ ಗೊತ್ತಾ ನೀವು ಮುಂದಕ್ಕೆ ಹೋದಂಗೆ ಕಾಣಿಸೋದೇ ಇಲ್ಲ ಅದು ಅಂದರೆ ಎಷ್ಟು ಕೋನ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಕೋನದ ಅಂತರದಲ್ಲಿರಬೇಕು ಕಾಮನ್ಬಿಲ್ ಸೇಮ್ ಥಿಂಗ್ ಹೌದಾ ಸೊ ಇದೇ ಇದೇ ಇದನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ನೆಕ್ಸ್ಟು ಐದನೇ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಐದನೇದು ಯಾವುದಪ್ಪ ಅಂತ ಹೇಳಿದ್ರೆ ನಮಗಿಲ್ಲಿ ಜಾಗ ಆಗುತ್ತೆ ನೋಡೋಣ ಐದನೇದು ಯಾವುದು ಅಂದರೆ ಆಪ್ಟಿಕಲ್ ಫೈಬರ್ ಕೇಬಲ್ ಓಕೆ ಓ ಎಫ್ ಸಿ ಅಂತೀವಿ ಓ ಎಫ್ ಸಿ ಓ ಎಫ್ ಸಿ ರೆಗ್ಯುಲರ್ ಕ್ವಶನ್ ನಿಮಗೆ ಗೊತ್ತಿರಲಿ ಆಪ್ಟಿಕಲ್ ಫೈಬರ್ ಕೇಬಲ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ತಂತಿಗಳು ದ್ಯುತಿ ತಂತಿಗಳು ಅಂತ ಕರಿತೀವಿ ಕನ್ನಡದಲ್ಲಿ ದ್ಯುತಿ ತಂತಿ ಹಾಗಾದರೆ ಇದನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂಥೇಳಿ ನೋಡೋದಾಯಿತು ಅಂದರೆ ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ ಗಮನಿಸ್ತಾ ಬರೋಣ ಒಂದೊಂದಾಗಿ ಗಮನಿಸೋದಾಯಿತು ಹೇಳಿದ್ರೆ ಈಗ ಯೂಸಸ್ ಅಂತೇಳಿ ನಾವು ಕನ್ಸಿಡರ್ ಮಾಡೋಣ ಯೂಸಸ್ ಅಂತೇಳಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿದ್ರೆ ಅಲಂಕಾರಕ್ಕಾಗಿ ಬಳಕೆ ಅಲಂಕಾರ ಸರಿ ಹೆಂಗ ಸರ್ ಇದರಿಂದ ಅಲಂಕಾರ ಮಾಡ್ತೀವಿ ನಾವು ಶೋ ಪೀಸನ್ನು ನೋಡಿದ್ದೀವಿ ಈ ರೀತಿ ಇರುತ್ತೆ ಒಂದು ಡಿಸ್ಕ್ ಇದು ಇಲ್ಲಿಂದ ಇರುತ್ತೆ ಈ ರೀತಿ ಬರ್ತಾ ಇರುತ್ತೆ ಇದು ಡಿಸ್ಕ್ ಸುತ್ತರಿತಾ ಇರುತ್ತೆ ಗೊತ್ತಿರಲಿ ಓಕೆ ಈ ಡಿಸ್ಕ್ ಸುತ್ತರಿತಾ ಇರಬೇಕಾದ್ರೆ ಸೊ ಸಾಮಾನ್ಯವಾಗಿ ಇದರ ಸುತ್ತಲೂ ಏನಾಗಿರುತ್ತೆ ಈ ರೀತಿ ಬೆಳಕು ಹೊರಗೆ ಬರ್ತಾ ಇರುತ್ತೆ ಇವೆಲ್ಲ ಓ ಎಫ್ ಸಿ ಕೇಬಲ್ಗಳು ಈ ರೀತಿ ಬೆಳಕು ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಡೆಕುರೇಟಿವ್ ಪರ್ಪಸ್ಗಳಿಗೆ ನಾವು ಇದನ್ನು ಬಳಕೆಯಲ್ಲಿ ತರಲಾಗುತ್ತೆ ಒಂದು ಓಕೆ ಎರಡನೇದು ಏನಪ್ಪಾ ಸರ್ ಎಲ್ಲಿ ಇನ್ನೊಂದು ಕಡೆಗೆ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ನೌಕೆಗಳ ತಾಪ ಪತ್ತೆ ಹಚ್ಚಲು ನೌಕೆಗಳ ತಾಪ ಪತ್ತೆ ಹಚ್ಚಲು ಏನು ಮಾಡ್ತೀವಿ ಬಳಕೆಯಲ್ಲಿ ತರ್ತೀವಿ ಟು ಫೈಂಡ್ ದ ಟೆಂಪ್ರೇಚರ್ ಆಫ್ ಜೆಟ್ ಓಕೆ ಜಟ್ ಅವುಗಳಲ್ಲಿ ಮತ್ತು ನೇವಿಗಳಲ್ಲೆಲ್ಲ ಏನು ಮಾಡ್ತೀವಿ ಇವುಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ ಮೂರನೇದು ಯಾವುದಪ್ಪ ಅಂತ ಹೇಳಿದ್ರೆ ಈ ಮೇಲ್ಛಾವಣಿಗಳಿಂದ ಅಥವಾ ಸೂರುಗಳಿಂದ ಮೇಲ್ಛಾವಣಿ ಅಥವಾ ಸೂರುಗಳಿಂದ ಏನು ಮಾಡ್ತೀವಿ ಅಂತೇಳಿದ್ರೆ ಬೆಳಕು ಸೂರುಗಳಿಂದ ಏನಾಗಿರುತ್ತೆ ಬೆಳಕು ಏನಾಗಿರುತ್ತೆ ಮೇಲ್ಛಾವಣಿಗಳಿಂದ ಬೆಳಕು ಬರಲಿ ಓಕೆ ಬೆಳಕು ಹರಡಲೆಂದು ಬೆಳಕು ಹಾಯಿಸಲು ಅಂತ ಹೇಳ್ಬೋದು ಬೆಳಕು ಹಾಯಿಸಲು ಬೆಳಕು ಹಾಯಿಸಲು ಬಳಕೆಯಲ್ಲಿ ತರಲಾಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತೇಳಿದ್ರೆ ಇದರಲ್ಲಿ ನಾವು ಗಮನಿಸ್ತಕ್ಕಂಥದ್ದು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ದೂರ ಸಂಪರ್ಕ ಸಂಪರ್ಕಗಳಲ್ಲಿ ಈಗ ಎಲ್ಲರಿಗೂ ಗೊತ್ತು ಓ ಎಫ್ ಸಿ ಆಪ್ಟಿಕಲ್ ಫೈಬರ್ ಕೇಬಲ್ನ ಈ ಯಾರಪ್ಪ ಅಂತೇಳಿದ್ರೆ ಜಿಯೋ ಫೈಬರು ಮತ್ತು ಇನ್ನೊಬ್ರು ಬಿ ಎಸ್ ಎನ್ ಎಲ್ಲಲ್ಲಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಫಲ್ ತುಂಬ ತೆಳುವಾದ ದಾರ ಅದು ತುಂಬ ತೆಳುವಾದ ದಾರ ಓಕೆ ಆ ತೆಳುವಾದ ದಾರದಲ್ಲಿ ಪರ್ಫೆಕ್ಷನ್ಗೋಸ್ಕರ ಏನು ಮಾಡ್ತೀವಿ ಡಾಟಾ ನಾವೆಲ್ಲ ನೋಡ್ತೀವಿ ಈಗ ಆನ್ಲೈನ್ ಕ್ಲಾಸಸ್ಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಪ್ಯಾಂಡಮಿಕ್ ಟೈಮಲ್ಲಿ ನಮಗೆ ಅವು ಏನೇನು ಗೊತ್ತಿಲ್ಲವೋ ಅಷ್ಟು ಗೊತ್ತಾದು ಹೌದಾ ಅಲ್ಲೊಂದು ಸುಮ್ಮನೆ ಮೈಲ್ಡ್ ಆಗಿದ್ವಿ ಓಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಗೊತ್ತಿರಲಿ ಸೊ ಪ್ಯಾಂಡಮಿಕ್ಕಿಂದ ನಾವು ಎಷ್ಟು ಯಾರೊಡನೆ ಹೇಗಿರಬೇಕು ನಮಗೆಲ್ಲ ಟೈಮ್ ಕೊಡೋದು ಗೊತ್ತಿರಲಿಲ್ಲ ಎಲ್ಲರ ಜೊತೆಗೂ ಟೈಮ್ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಇರೋದು ಯಾರು ಏನು ಅನ್ನೋದು ಗೊತ್ತಾಯಿತು ಹೌದಾ ಸೊ ನಮ್ಮತನಗಳು ಏನು ಅನ್ನೋದು ಗೊತ್ತಾಯಿತು ನಾವು ಹೆಂಗಿರಬೇಕು ಅನ್ನೋದು ಗೊತ್ತಾಯಿತು ಹೌದಾ ನಮಗೆ ಮಾಸ್ಕ್ ಅನ್ನೋದು ಗೊತ್ತಿರಲಿಲ್ಲ ಅಟ್ಯಾ ಸ್ಯಾನಿಟೈಸರ್ ಆನ್ಲೈನ್ ಕ್ಲಾಸಸ್ಗಳನ್ನು ಹೇಗೆ ಸರ್ಚ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಹೌದಾ ಹೇಗೆ ನಾವು ತಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ಎಷ್ಟೋ ಜನ ಅದರಿಂದ ಪಾಸಿಟಿವ್ ಆಗಿದ್ದಾರೆ ಗೊತ್ತಿರಲಿ ಓಕೆ ಕೆಲವರು ನೆಗೆಟಿವ್ ಆಗಿರೋರು ನಾವು ಗಮನಿಸ್ತೀವಿ ಬಟ್ ಈಗ ಮ್ಯಾಕ್ಸಿಮಮ್ ನಮ್ಮ ಪ್ರಕಾರ ಏಯ್ಟ್ ನೈ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಏನಾಗಿದ್ದಾರೆ ಪಾಸಿಟಿವಲ್ಲಿದ್ದಾರೆ ಸೊ ಅಲ್ಲೇ ನಾವು ಗಮನಿಸ್ತಕ್ಕಂಥದ್ದು ಈ ಎಫ್ ಸಿ ಕೇಬಲ್ ಓಕೆ ಕೇಬಲ್ ಹಾಕಬೇಕಾದ್ರೆ ಅವ್ರು ಮನೆಗೆ ಬಂದು ಏನು ಮಾಡ್ತಾರೆ ಆ ವೈರನ್ನು ತೆಗೆದು ಓಕೆ ಏನು ಮಾಡ್ತಾರೆ ಕನೆಕ್ಟ್ ಮಾಡ್ತಾರೆ ಆ ಕನೆಕ್ಟ್ ಮಾಡುವಾಗ ತೀರಾ ತೆಳುವಾಗಿರುತ್ತೆ ನಾವು ಅಂದ್ಕೊಂಡಿರ್ತೀವಿ ದಪ್ಪ ಇರುತ್ತೆ ಹಂಗೆ ಹ್ಞೂ ಓಕೆ ರೋಡಲ್ಲೆಲ್ಲ ಡಿಗ್ ಮಾಡಿರ್ತಾರೆ ತೆಳುವಾದ ವೈರ್ ಅದು ಓಕೆ ತೆಳುವಾದ ಆಪ್ಟಿಕಲ್ ಓಕೆ ಫೈಬರ್ ಅದು ಆಪ್ಟಿಕಲ್ ಇಂಥ ತಂತಿಗಳನ್ನು ಒ ಎಫ್ ಸಿ ತಂತಿಗಳನ್ನು ತಯಾರು ಮಾಡೋದಕ್ಕೆ ಬಳಕೆ ಆಗುವ ಗಾಜಿನ ಹೆಸರೇನಪ್ಪ ಅಂದರೆ ದೃಗ್ನಾರು ಗಾಜು ದೃಗ್ನಾರು ಗಾಜು ಅಥವಾ ದೃಗ್ನಾರು ಗಾಜು ಅಥವಾ ಕ್ರೂಕ್ಸ್ ಗ್ಲಾಸಸ್ ಅಂತ ಕರಿತೀವಿ ಓಕೆ ದುಗ್ನಾರು ಗಾಜು ಅಥವಾ ಕ್ರೂಕ್ಸ್ ಗ್ಲಾಸಸ್ ಅಂತೇಳಿ ನೋಟಿಸ್ ಮಾಡ್ತೇವೆ ಸೊ ಹೀಗೆ ನಾವು ಗಮನಿಸ್ತಕ್ಕಂಥದ್ದು ಇಷ್ಟು ಏನು ಅಂತೇಳಿದರೆ ಎಕ್ಸಾಮಲ್ಲಿ ಪಿ ಎಸ್ ಐ ಎಕ್ಸಾಮಲ್ಲಿ ಕೇಳಿದ್ರು ಆಮೇಲೆ ಎಲ್ಲವನ್ನು ಎಲ್ಲೆಲ್ಲಿ ಕೇಳಿದರೆ ಹೇಳ್ತಾ ಬರ್ತೀನಿ ಓಕೆ ಆಮೇಲೆ ಒಂದೊಂದಾಗಿ ನಾವು ಗಮನಿಸ್ತಾ ಬರೋಣ ಇದಾದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಏನು ಅಂತೇಳಿದ್ರೆ ಲಾಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಸಾರಿ ಐದು ಐದನೇ ಪಾಯಿಂಟ್ ಏನಪ್ಪ ಐದನೇ ಪಾಯಿಂಟ ನಾನು ಮಿಸ್ ಆರನೇ ಪಾಯಿಂಟ್ ಸಾರಿ ಆರನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಮರಿಚಿಕೆ ಮರೀಚಿಕೆ ಇಂಗ್ಲಿಷ್ನಲ್ಲಿ ಅದನ್ನ ಮಿರೇಜ್ ಅಂತ ಕರಿತೀವಿ ಅತಿ ಹೆಚ್ಚಿನ ಉಷ್ಣತೆಯಿಂದ ಏನಾಗಿರುತ್ತೆ ಇದು ಫಾರ್ಮೇಶನ್ ಆಗುವಂಥದ್ದು ಅತಿ ಹೆಚ್ಚಿನ ಉಷ್ಣತೆ ಅಂದಾಗ ಬೇಸಿಗೆಯಲ್ಲಿ ನಾವು ನೋಟಿಸ್ ಮಾಡ್ತೇವೆ ಸೊ ಬೇಸಿಗೆಯಲ್ಲಿ ಅತಿ ಹೆಚ್ಚಿನ ಉಷ್ಣತೆಯಿಂದ ಏನಾಗಿರುತ್ತೆ ಅಂದರೆ ಆ ಕಣಗಳೆಲ್ಲವೂ ಏನಾಗಿರ್ತವೆ ಆ ಉಷ್ಣದ ಕಣಗಳಂದರೆ ಅನಿಲ ಕಣಗಳೆಲ್ಲವೂ ಕಾದು ಚೆನ್ನಾಗಿ ಕಾದೇನಾಗಿರುತ್ತೆ ನೀರು ಚೆಲ್ಲಿಸಿದ ಹಾಗೆ ಇದನ್ನು ನಾವು ಏನಂತ ಕರಿತೀವಿ ಅಂತೇಳಿದ್ರೆ ನೀರು ಕುದುರೆ ಅಥವಾ ಬಿಸಿಲು ಗುದ್ರೆ ಅಂತೇಳಿ ಆಡು ಭಾಷೆಯಲ್ಲಿ ಹೇಳ್ತೀವಿ ಆದರೆ ಮರುಭೂಮಿಯಲ್ಲಿ ನೀರಿದ್ದಂತೆ ಅನಿಸುವುದು ಓಕೆ ಸೊ ನಂತರ ಮರೀಚಿಕೆ ಅಂತೇಳಿ ಬಂದಾಗ ನೀರಿದ್ದಂತೆ ನಂತರ ಪ್ರಯಾಣ ಮಾಡುವಾಗ ಬಸ್ಸಿನಲ್ಲಿ ಕೂತಾಗ ಆ ಡ್ರೈವರ್ ಪಕ್ಕ ಓಕೆ ಸೀಟ್ನಲ್ಲಿ ಕೂತಾಗ ನೀರಿದ್ದಂತೆ ತುಂಬ ದೂರದಲ್ಲಿ ನೀರಿದ್ದಂತೆ ಇವೆಲ್ಲ ಆಗೋದೇನು ಅಂದರೆ ಅತಿ ಹೆಚ್ಚಿನ ಉಷ್ಣತೆಯಲ್ಲಿ ಫಾರ್ಮೇಷನ್ ಆಗುವಂಥವು ಓಕೆ ಅತಿ ಹೆಚ್ಚಿನ ಉಷ್ಣತೆಯಲ್ಲಿ ಇವೆಲ್ಲ ನಡೆಯುವಂಥದ್ದು ಇದಾದ ನಂತರ ನಾವು ನೋಡುವಂಥದ್ದು ಅಂತ ಹೇಳಿದ್ರೆ ಏಳನೇದು ಕಾಮನ ಬಿಲ್ಲು ಕಾಮನ ಬಿಲ್ಲು ರೈನ್ಬೋ ಅಂತ ಕರಿತೀವಿ ರೈನ್ಬೋ ಇದು ಪೂರ್ಣ ವೃತ್ತನೋ ಅರ್ಧ ವೃತ್ತನೋ ಓಕೆ ಪೂರ್ಣ ವೃತ್ತನೋ ಅರ್ಧ ವೃತ್ತನೋ ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿರುತ್ತೆ ಹೌದಾ ಹೆಚ್ಚು ಜನ ಇದನ್ನು ನಾವು ಏನಾದರೂ ಕೊಟ್ಟರು ಅಂತೇಳಿದ್ರೆ ಸೊ ಕೊಟ್ಟರು ಅನ್ನೋದನ್ನು ಹಿಂದೆ ಹಿಂದೆ ಕೊಟ್ಟಿದ್ದಾರೆ ಇದನ್ನು ಎಕ್ಸಾಮ್ಸ್ಗಳಲ್ಲಿ ಇದು ಒಂದು ಪೂರ್ಣ ವೃತ್ತನೋ ಅರ್ಧ ವೃತ್ತನೋ ನಮಗೆ ಕಾಣೋದು ಅರ್ಧ ಯಾಕರ್ಧ ಹೇಗದು ಅರ್ಧ ಅಂತ ಹೇಳಿದ್ರೆ ಇದು ಭೂಮಿ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ನಾವೇನು ಮಾಡಿದ್ದೀವಿ ಇಲ್ಲಿ ನಿಂತ್ಕೊಂಡಿದ್ದೀವಿ ಓಕೆ ನಮಗೊಂದು ವಾತಾವರಣ ಅನ್ನೋದಿರುತ್ತೆ ಗೊತ್ತಿರಲಿ ಓಕೆ ಸೊ ಈ ವಾತಾವರಣದಲ್ಲಿ ಏನಾಗಿರುತ್ತೆ ಸೂರ್ಯ ನಾವೇನಾದರೂ ಸೂರ್ಯನ ಬೆಳಕಿನ ಕಿರಣಗಳಲ್ಲಿ ಏನಾಗಿರುತ್ತೆ ಸೂರ್ಯನ ಬೆಳಕಿನ ಕಿರಣಗಳು ಹೀಗಿರ್ತವೆ ಅಂದ್ಕೊಂಡ್ವಿ ಅಂದರೆ ಸೊ ಏನಾಗಿರುತ್ತೆ ಕರೆಕ್ಟಾಗಿ ಇಲ್ಲಿ ಫಾರ್ಮೇಷನ್ ಆಗಿ ಆ ಸರ್ಕಲ್ ಏನಾಗಿರುತ್ತೆ ಇಲ್ಲಿ ನಮ್ಮ ವಾತಾವರಣದಲ್ಲಿ ಇಲ್ಲಿ ಮೂಡ್ತಾ ಇರುತ್ತೆ ಹೀಗೆ ಓಕೆ ಇದು ಒಂದು ಪೂರ್ಣ ವೃತ್ತ ಕೇಪ್ ಇಟ್ಟ ಮೈಂಡ್ ಓಕೆ ಕಂಪ್ಲೀಟ್ ಸರ್ಕಲ್ ಇದು ಸೊ ಇಲ್ಲಿ ನಮಗೆ ಹೆಂಗ ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ಈ ಭಾಗ ಮಾತ್ರ ನೋಟಿಸ್ ಮಾಡ್ತೀವಿ ಹಾಗಾಗಿಯೇ ಈ ಭಾಗ ಅಷ್ಟೇ ನಾವೇನು ಮಾಡ್ತೀವಿ ಅಂದರೆ ಕಾಣ್ತದೆ ಇನ್ನೂ ಅರ್ಧ ಭಾಗ ನಾವು ಹೆಲಿಕಾಪ್ಟರ್ಗಳಲ್ಲಿ ಹಾರಾಟ ನಡೆಸಿದಾಗ ಪೂರ್ಣ ವೃತ್ತದಲ್ಲಿ ಕಾಣಿಸ್ತದೆ ಹಾಗಾಗಿ ಕಾಮನ ಬಿಲ್ಲು ಸಂಪೂರ್ಣವಾಗಿದೆ ಏನು ಅಂದರೆ ಪೂರ್ಣ ವೃತ್ತ ಓಕೆ ಹೊರೈಝಾನ್ ಅಂತ ಕರಿತೀವಿ ಇದನ್ನು ಓಕೆ ನಮಗೆ ಆಕಾಶ ಎರಡೂ ಬದಿನಲ್ಲಿ ಆದಂತೆ ಅನಿಸುತ್ತೆ ಭೂಮಿಗೆ ಇದ್ದಂತೆ ಸೊ ಹಾಗಾಗಿ ನಮ್ಗೆ ಅನಿಸುತ್ತೆ ನೋಡಿದ ಕಡೆಗೆಲ್ಲ ಅಂತ ಅಂತೇಳಿ ಕರಿತೀವಿ ಆಕಾಶ ಮುಟ್ಟಿದಂತೆ ಅನಿಸೋದ್ರಿಂದ ಇಷ್ಟು ಭಾಗ ಮಾತ್ರ ಕಾಣಿಸುತ್ತೆ ಹಾಗಾಗಿ ಅರ್ಧ ಭಾಗ ಸೂರ್ಯನ ಉಪಸ್ಥಿತಿಯಲ್ಲಿ ತುಂತುರು ಮಳೆ ಹನಿ ಇರಬೇಕು ರಪ ರಪ ಮನೆ ಮಳೆ ಬೀಳಬಾರ್ದು ಓಕೆ ದೆರ್ ಇಸ್ ಅ ರೈನಿಂಗ್ ಓಕೆ ರೈನಿಂಗ್ ಶುಡ್ ಬಿ ದೇರ್ ಇನ್ ಪ್ರೆಸೆನ್ಸ್ ಆಫ್ ಸನ್ ಅಂತೀವಿ ಓಕೆ ಸೂರ್ಯ ಈ ಬಕ್ ಈ ದಿಕ್ಕಿನಲ್ಲಿರಬೇಕು ಇದರ ಅಪೋಸಿಟ್ ದಿಕ್ಕಿನಲ್ಲಿ ಏನಾಗಿರುತ್ತೆ ನಮಗೆ ರೈನ್ಬೋ ಫಾರ್ಮೇಷನ್ ಆಗುತ್ತೆ ಓಕೆ ಅದು ಯಾವ ಕೋನದಲ್ಲಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಕೋನದ ಅಂತರದಲ್ಲಿ ಇದು ಪ್ರೈಮರಿ ರೈನ್ಬೋ ಸೆಕೆಂಡರಿ ರೈನ್ಬೋನು ಇಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ ಅದನ್ನು ಐವತ್ತರಿಂದ ಐವತ್ತೆರಡು ಡಿಗ್ರಿ ಕೋನದ ಅಂತರದಲ್ಲಿ ಅಂತ ನೋಟಿಸ್ ಮಾಡ್ತೇವೆ ಓಕೆ ಇದು ರೇರ್ ಫಾರ್ಮೇಷನ್ ಆಗೋದು ರೇರ್ ಆದರೆ ಪ್ರೈಮರಿ ರೈನ್ಬೋ ಅಂತೂ ಇದ್ದೇ ಇರುತ್ತೆ ಆಯಿತಾ ಸೊ ಹಾಗಾದರೆ ಮುಂದಿನ ಭಾಗ ಹೇಗೆ ಸರಿ ಯಾಕೆ ಮೂಡಬೇಕು ಹೇಗೆ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಕಾಮನ ಬಿಲ್ಲು ಅಂಥೇಳಿ ಬಂದಾಗ ಸೊ ಕಾಮನ ಬಿಲ್ಲುವಿನಲ್ಲಿ ನಾವು ಏನು ನೋಟಿಸ್ ಮಾಡ್ತೀವಿ ಅಂತೇಳಿದರೆ ಪ್ರತಿಯೊಂದು ನೀರಿನ ಹನಿಯೂ ಸಹಿತ ಏನಾಗುತ್ತೆ ಗೊತ್ತಾ ಅಶ್ರಗದಂತೆ ವರ್ತಿಸುತ್ತೆ ಅಂದರೆ ಪ್ರಿಸಮ್ ರೀತಿ ವರ್ತಿಸ್ತಾ ಇರುತ್ತೆ ಹಾಗಾಗಿ ನೀರಿನ ಕಣಗಳು ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಓಕೆ ಟೂ ಟೈನಿ ಪಾರ್ಟಿಕಲ್ ಅದು ನಾನು ಮಾತ್ರ ಇಲ್ಲಿ ನಿಮಗೆ ಕಾಣಲಿ ಅಂತೇಳಿ ಆ ಬರಿತಾ ಇದ್ದೀನಿ ಇಲ್ಲಿ ಒಂದು ಸರ್ ಸರ್ಕಲ್ ಇಟ್ಕೊಂಡು ಇಷ್ಟೊಂದು ಆಟ ಆಡಬಾರ್ದಲ್ಲ ನಾವು ಓಕೆ ಸೊ ಪ್ರತಿಯೊಂದು ನೀರಿನ ಹನಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಸೊ ಒಂದೊಂದಾಗಿ ನಾವು ನೋಟಿಸ್ ಮಾಡೋದಾಯ್ತು ಅಂದರೆ ಸೂರ್ಯನ ಬೆಳಕಿನ ಕಿರಣ ಇಲ್ಲಿಂದ ಬರ್ತಾ ಇದೆ ಸೂರ್ಯ ಅಪೋಸಿಟ್ ಡೈರೆಕ್ಷನಲ್ಲಿ ಏನಾಗಿರುತ್ತೆ ಬೆಳಕಿನ ಕಿರಣ ಪತನಗೊಳ್ತಾ ಇದೆ ಓಕೆ ಈಗ ಎರಡು ಬೆಳಕಿನ ಕಿರಣಗಳನ್ನು ನಾವು ನೋಟಿಸ್ ಮಾಡಲೇಬೇಕಾಗಿರುತ್ತೆ ಒಂದು ಬೆಳಕು ಏನಾಗಿರುತ್ತೆ ಇಲ್ಲಿಗೆ ಬಂದ ನಂತರ ವಿಭಜನೆಗೊಳ್ಳುತ್ತೆ ಓಕೆ ವಿಭಜನೆಗೊಳ್ಳುತ್ತೆ ಒಂದು ರೆಡ್ ಇನ್ ಕಲರ್ ಇನ್ನೊಂದು ವೈಲೆಟ್ ಇನ್ ಕಲರ್ ಸಾಮಾನ್ಯವಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಓಕೆ ವೈಲೆಟ್ ಕಲರ್ ಇಲ್ಲಿ ವೈಟಲ್ಲೇ ಬರೆದು ಬಿಡ್ತೀನಪ್ಪ ಓಕೆ ಹಾಂ ಇದನ್ನ ವೈಲೆಟ್ ಅಂತ ಅನ್ಕೋಬೇಕು ರೆಡ್ ಅಂತೂ ಕಾಣಿಸುತ್ತೆ ಅಲ್ಲಿ ಬ್ಲೂ ಇದರಲ್ಲಿ ಓಕೆ ಏನಾಯ್ತು ಇಲ್ಲಿ ಬೆಳಕಿನ ವಿಭಜನೆ ನಡೆಯಿತು ಬೆಳಕಿನ ವಿಭಜನೆ ನಡೀತು ಒಂದಿದು ಓಕೆ ಎರಡನೇದು ಯಾವುದಪ್ಪ ಅಂತೇಳಿದ್ರೆ ಈ ಭಾಗಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ ಟಿ ಐ ಆರ್ ನಡೆಯುತ್ತೆ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಓಕೆ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಷನ್ ಇದಾದ ನಂತರ ಈ ಬಿಂದುವಿನಿಂದ ಏನಾಗುತ್ತೆ ವಕ್ರಿಭವನ ಆಗುತ್ತೆ ಸೊ ಮೂರನೇದು ಯಾವುದಪ್ಪ ಅಂತೇಳಿದ್ರೆ ಬೆಳಕಿನ ವಕ್ರಿಭವನ ಬೆಳಕಿನ ವಕ್ರಿಭವನ ಎರಡು ಸ ಇಷ್ಟು ದಿನವೂ ಇದು ಐ ಎ ಎಸ್ ಕಾನ್ಸೆಪ್ಟಲ್ಲಿತ್ತು ಐ ಎ ಎಸ್ ಅಲ್ಲಿ ಕೊಟ್ಟಿದ್ದಾಯ ಹಿಂದೆ ಆಯಿತು ಏನು ಕೇಳಿದ್ದ ಕಾಮನಬೆಲ್ಲುವಿನಲ್ಲಿ ಈ ಬೆಳಕಿನ ಮೂರು ಕ್ರಿಯೆಗಳು ಜರುಗುತ್ತವೆ ಈ ಮೂರು ಕೊಟ್ಟಿದ್ದ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಚೂಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿಕೊಟ್ಟು ಎರಡು ಮಾತ್ರ ಒಂದು ಮತ್ತು ಮೂರು ಮಾತ್ರ ಒಂದು ಎರಡು ಮೂರು ಮಾತ್ರ ಮೂರು ಮಾತ್ರ ಅಂತ ಕೊಟ್ಟಿದ್ದ ಉತ್ತರ ಏನು ಅಂದರೆ ಒಂದು ಎರಡು ಮೂರು ಮೂರು ಕ್ರಿಯೆಗಳು ಜರುಗುತ್ತೆ ಇದನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಗ್ರೂಪ್ಸಿನಲ್ಲಿ ಬಂದಿದೆ ಮೊನ್ನೆ ಹದಿನೆಂಟು ಓಕೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಗ್ರೂಪ್ ಸಿನಲ್ಲಿ ಏನು ಕೇಳಿದಾನೆ ಅಂದರೆ ವಿಸರಣೆ ಮೊದಲನೇದು ಎ ವಿಸರಣೆ ಡಿಫ್ಯೂಷನ್ ಅಂತೀವಿ ಇಂಗ್ಲೀಷ್ನಲ್ಲಿ ಎರಡನೇದು ಬೆಳಕಿನ ವಕ್ರಿಭವನ ಮೂರನೇದು ಪೂರ್ಣಾಂತರಿಕ ಪ್ರತಿಫಲನ ವಿಸರಣೆ ಆಗೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಂದರೆ ಡಿಫ್ಯೂಷನ್ ಅಂದರೆ ಕರಗುವಿಕೆ ಓಕೆ ಅಲ್ಲೆಲ್ಲ ಅದರ ಜೊತೆಗೆ ಮಿಂಗಲ್ ಆಗುವಂಥದ್ದು ಇಲ್ಲಿ ಯಾವುದೂ ಮಿಂಗಲ್ ಆಗೋಂಗಿಲ್ಲ ಪ್ರತಿಫಲಿಸೋ ಹೊರಗೆ ಬಂದುಬಿಡುತ್ತೆ ಬೆಳಕಿನ ಕಿರಣ ಹಾಗಾಗಿ ಏನಾಗಿರುತ್ತೆ ಅಲ್ಲಿ ಸೊ ಸರಿಯಾದ ಉತ್ತರ ಏನು ಅಂತೇಳಿದ್ರೆ ಸೆಕೆಂಡ್ ಮತ್ತು ಥರ್ಡ್ ಇವೆರಡು ಸರಿಯಾಗಿತ್ತು ಸೊ ಹಾಗಾಗಿ ಪೂರ್ಣಾಂತರಿಕ ಪ್ರತಿಫಲನ ಅಂದರೆ ಕಾಮನ ಬೆಲ್ಲೂನಲ್ಲಿ ಮೂರು ಕ್ರಿಯೆಗಳು ಜರುಗ್ತವೆ ಎಕ್ಸಾಮ್ಗೆ ಮೂರೂ ಬಂದರೂ ಸರಿಯೇ ಕಟ್ಟಿಟ್ಟ ಬುತ್ತಿ ಗ್ಯಾರಂಟೀಡ್ ಟಾಪಿಕ್ ಪೂರ್ಣಾಂತರಿಕ ಪ್ರತಿಫಲನ ಓಕೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೀವು ಬಿಟ್ಟು ಹೋಗಂಗೆ ಇಲ್ಲ ಯಾವುದೇ ಎಕ್ಸಾಮ್ಸ್ಗಳಲ್ಲಿ ಪಿ ಸಿಯಿಂದ ಡಿ ಸಿ ಅಂದರೆ ಐ ಎ ಎಸ್ವರೆಗೂ ಎಕ್ಸಾಮ್ಸ್ಗಳಿಗೆ ಇದನ್ನು ಕೇಳ್ತಾನೆ ಇದೊಂದು ಸ್ವಲ್ಪ ಅಪ್ಡೇಟ್ ಮಾಡ್ತೀವಿ ಅಂದರೆ ಒನ್ ಆರ್ ಟು ಕಾನ್ಸೆಪ್ಟನ್ನು ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಇನ್ನು ಮುಂದೆ ಏನು ಕೇಳಬಹುದು ಅಂಥೇಳಿ ಬಂದಾಗ ಏನು ಕೇಳ್ತಾನೆ ಕಾಮನ ಬಿಲ್ಲುವಿನ ಒಳಹಂಚು ಹಾಗೂ ಹೊರಹಂಚಿನ ಬಣ್ಣ ಯಾವುದು ಬಿಡ್ತಾನೆ ಈಗ ಹೌದು ಓಕೆ ಔಟರ್ ಕಲರ್ ಔಟರ್ ಲೇಯರಲ್ಲಿ ಔಟರ್ ಬಾರ್ಡ್ರಲ್ಲಿ ಯಾವ ಕಲರ್ ಇರುತ್ತೆ ಇನ್ನರ್ ಬಾರ್ಡ್ರಲ್ಲಿ ಯಾವ ಕಲರ್ ಇರುತ್ತೆ ಹೌದಾ ನಮಗಿಲ್ಲಿ ಡೆಡ್ ಕನ್ಫ್ಯೂಸ್ ಓಕೆ ಎರಡೇ ಅಲ್ಲಿ ಬರೋದು ಒಂದು ನೀವು ನೇರಳೆ ಹೇಳಬೇಕು ವೈಲೆಟ್ ಹೇಳಬೇಕು ಇಲ್ಲ ರೆಡ್ ಹೇಳಬೇಕು ಹೌದಾ ಈ ರೆಡ್ ಹೇಳಬೇಕು ವೈಲೆಟ್ ಹೇಳಬೇಕು ಅಂತೇಳಿ ಬಂದಾಗ ಪ್ರಾಕ್ಟಿಕಲಾಗಿ ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏನು ಅಂತೇಳಿದ್ರೆ ಈ ಬಿಂದುವಿನಲ್ಲಿ ರೆಡ್ಡೇ ಇರುತ್ತೆ ಹೊರಭಾಗದಲ್ಲಿ ಓಕೆ ಯಾಕೆ ಹೇಳಿದ್ರೆ ಈ ರೀತಿ ಕಾಣಿಸೋದು ಓಕೆ ಈ ಈ ಬಣ್ಣದಿಂದ ಈ ರೀತಿ ಗೋಚರ ಆಗುವುದರಿಂದ ಮೇಲ್ಭಾಗದಲ್ಲಿ ಏನಾಗಿರುತ್ತೆ ರೆಡ್ ಇರುತ್ತೆ ಕೆಳಭಾಗದಲ್ಲಿ ಏನಾಗಿರುತ್ತೆ ವೈಲೆಟ್ ಇರುತ್ತೆ ನೀವು ನೆನ್ಪಿಟ್ಕೋಬೇಕಾಗಿರೋದು ವಿಪ್ ಗಯಾರ್ ನೆನ್ಪಿಟ್ರೆ ಸಾಕು ವಿ ಐ ಬಿ ಜಿ ವೈ ಓ ಆರ್ ಮುಗಿದೋಯ್ತು ವೈಲೆಟ್ ಇನ್ನರ್ ಕಲರ್ ರೆಡ್ ಔಟರ್ ಕಲರ್ ಅಪ್ಡೇಟೆಡ್ ಇವತ್ತಿಗೂ ಎಕ್ಸಾಮಿಗೆ ಬಂದಿಲ್ಲ ಗೆಟ್ ರೆಡಿ ಓಕೆ ಸೊ ಹೀಗೆ ಇಷ್ಟು ಕಾನ್ಸೆಪ್ಟ್ಗಳನ್ನು ನಾವು ನೋಟಿಸ್ ಮಾಡ್ಬೋದು ಪೂರ್ಣಾಂತರಿಕ ಪ್ರತಿಫಲ ಸೆವೆನ್ ಪಾಯಿಂಟ್ಸ್ ಸೆವೆನ್ ಈ ಸೆವೆನ್ನು ಚಿನ್ನನೆ ಹೇಳ್ತೀನಲ್ಲ ನೀವು ತಗೊಂಡಷ್ಟು ಏನಾಗಿರುತ್ತೆ ಅರ್ಥ ಮಾಡಿಕೊಂಡಷ್ಟು ಒಂದು ಗ್ಯಾರಂಟಿ ಇಲ್ಲಿ ಸೆವೆನಿಗೆ ಏಳು ಗೋಲ್ಡ್ ಕಾಯಿ ನಾವು ಓಕೆ ಸೊ ಹಾಗಾಗಿ ಇವುಗಳ ಬ ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಓಕೆ ಏನೇನು ಕಾನ್ಸೆಪ್ಟ್ಗಳಲ್ಲಿ ಬೆಳಕು ಬೆಳಕಿನಲ್ಲಿ ಮುಂದಿನ ಭಾಗಗಳಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನೇನು ಬೆಳಕಿನಲ್ಲಿ ಇಷ್ಟು ದಿನ ನಾವು ನೋಡುವಂಥದ್ದು ಎಕ್ಸಾಮ್ಗೆ ನೋಡಿದಂಥದ್ದು ಬೆಳಕಿನ ಪ್ರತಿಫಲನ ನೋಡಿದ್ವಿ ಬೆಳಕಿನ ವಕ್ರೀಭಾವನ ನೋಡಿದ್ವಿ ಬೆಳಕಿನ ವಿಭಜನೆ ನೋಡಿದ್ವಿ ನೆನ್ನೆ ಓಕೆ ಇವತ್ತು ಬೆಳಕಿನ ಪೂರ್ಣಾಂತರಿಕ ಪ್ರತಿಫಲನ ನೋಡಿದ್ವಿ ಓಕೆ ಹೀಗೆ ಇಷ್ಟು ಭಾಗಗಳ ನಂತರ ನಾವು ಬರೋದು ಬೆಳಕಿನ ವಿವರ್ತನ ವ್ಯತೀಕರಣ ನೋಡಿದ್ವಿ ನಾವು ಅವಾಗಲೇ ತೋರಿಸಿದ ಆದರೆ ಬೆಳಕಿನ ವಿವರ್ತನ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿದ್ರೆ ಏನು ಓಕೆ ಡಿಫ್ರಾಕ್ಷನ್ ಅಂತ ಹೇಳಿದ್ರೆ ಏನಪ್ಪ ಮೀನಿಂಗ್ ಏನು ಮೀನಿಂಗೇನ ನಾವು ಹೇಗೆ ನಾವು ತಗೊಳ್ಳೋದು ಅಂತ ಹೇಳಿದ್ರೆ ದ ರೇ ಆಫ್ ಫ್ಲೈಟ್ ಡಿಸ್ಟ್ರಿಬ್ಯೂಟ್ ಆರ್ ಸ್ಕ್ಯಾಟರ್ ಅಂತಲೂ ಹೇಳ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ ಆರ್ ಏನಂತ ಹೇಳ್ಬೋದು ಅರೌಂಡ್ ದ ಎಡ್ಜಸ್ ಆಫ್ ಆಬ್ಸ್ಟಕಲ್ ದ ರೇ ಆಫ್ ಫ್ಲೈಟ್ ಟ್ರಾವೆಲ್ ಆರ್ ಮೂ ಒನ್ ಪಾಯಿಂಟ್ ಅನದರ್ ಅರೌಂಡ್ ದ ಎಡ್ಜಸ್ ಆಫ್ ಆಪ್ಸ್ಟಿಕಲ್ ಅಂತ ಕರಿತೀವಿ ಅಂದರೆ ಆ ಬೆಳಕಿನ ಕಿರಣ ಅತಿ ಸಣ್ಣ ಕಣಗಳ ಆ ಕಾರ್ನರಿಂದ ಅಥವಾ ಆ ಎಡ್ಜ್ಗಳಿಂದ ಹೊರಗೆ ಹರಡುವ ಕ್ರಿಯೆಯನ್ನು ಏನಂತ ಕರಿತೀವಿ ಬೆಳಕಿನ ವಿವರ್ತನ ಅಂತ ಕರಿತೀವಿ ವಿವರ್ತನ ಬೆಳಕಿನ ಅಂದರೆ ವಸ್ತುಗಳ ಅಂಚುಗಳಿಂದ ಬೆಳಕು ಏನಾಗೋದು ಹರಡಬೇಕು ಹೆಂಗೆ ಒಂದು ಚಿನ್ನದ ತಂತಿ ಇದೆ ಅಂದ್ಕೊಳ್ಳೋಣ ನನ್ನ ಹತ್ರ ಈ ರೀತಿ ಒಂದು ಚಿನ್ನದ ತಂತಿ ಇದೆ ಅಂದ್ಕೊಳ್ಳೋಣ ಬೆಳಕೇನಾಗಿದೆ ಗೊತ್ತಾ ಬೆಳಕು ಇದರ ಮೇಲೆ ಪತನಗೊಂಡ ತಕ್ಷಣ ಈ ಎಡ್ಜಸ್ಸನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಈ ಎಡ್ಜಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಈ ರೀತಿ ಹೊಳಿತಾ ಹೋಗುತ್ತೆ ಎಡ್ಜ್ ಮಾತ್ರ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಷ್ಟೋ ಸಲ ನಾನು ಪಾಠ ಮಾಡುವಾಗ ನನ್ನ ನನ್ನಲ್ಲಿ ಈ ಉಂಗುರ ಏನಾಗಿರುತ್ತೆ ಈ ಬೆಳಕಿನ ಕಿರಣಗಳಿಗೆ ಹೊಳೆಯುವುದುಂಟು ಒಂದು ಆ್ಯಂಗಲಲ್ಲಿ ನೋಡ್ತಾ ಬಂದರು ಈ ಉಂಗುರಗಳು ಹೊಳೆಯುವುದುಂಟು ಅಂದರೆ ಆ ಎಡ್ಜಸ್ಗಳಿಂದ ಹೊಳೆಯುತ್ತಲ್ಲ ಓಕೆ ಹೊಳೆಯುವಿಕೆ ಪೂರ್ಣಾಂತಕ ಪ್ರತಿಫಲನ ಅಲ್ಲ ಯಾಕೆ ಅಂದರೆ ಇದು ಪಾರದರ್ಶಕ ಗುಣವನ್ನು ಹೊಂದಿಲ್ಲ ಓಕೆ ಅಪಾರದರ್ಶಕ ಗುಣವನ್ನು ಹೊಂದಿದೆ ಬಂದ ಬೆಳಕನ್ನು ಹೊರಗಾಕತ್ತೆ ಸೊ ಏನಾಗಿರುತ್ತೆ ಅಂದರೆ ಹೊಳೆಯುತ್ತೆ ಆವಾಗ ಎಡ್ಜಸ್ ಎಲ್ಲ ಕಾರ್ನರ್ಸು ಎಡ್ಜಸ್ ಎಲ್ಲ ಏನಾಗ್ತವೆ ಹೊಳೆಯಲು ಪ್ರಾರಂಭಿಸುತ್ತೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನೋಟಿಸ್ ಮಾಡ್ತೀವಿ ಮಳೆಗಾಲದಲ್ಲಿ ಸೂರ್ಯ ಏನಾದರೂ ಮೋಡದ ಒಳಗಿದ್ದ ಅಂತ ಹೇಳಿದಾಗ ಮೋಡದ ಅಂಚುಗಳೆಲ್ಲವೂ ಏನಾಗ್ತ ಗೊತ್ತಾ ಶೈನಿಂಗ್ ಆಗುತ್ತೆ ಈ ರೀತಿ ಶೈನನ್ನು ನಾವು ನೋಟಿಸ್ ಮಾಡ್ತೀವಿ ಓಕೆ ಸೊ ಇಲ್ಲಿ ಎಡ್ಜಸ್ಟ್ ಆಫ್ ದ ಕ್ಲೌಡ್ ಗೆಟ್ ಶೈನ್ ವೆನ್ ಸನ್ ಪ್ರೆಸೆಂಟ್ ಇನ್ ಇಟ್ ಅಂತೇಳಿ ನೋಟಿಸ್ ಮಾಡ್ತೇವೆ ಆಗ ಭೀಮ್ ಆಫ್ ಫ್ಲೈಟು ಸಹಿತ ಇದೇ ರೀತಿ ಇರುತ್ತೆ ಹೀಗಿರುತ್ತೆ ಭೀಮ್ ಆಫ್ ಫ್ಲೈಟನ್ನು ಸಹಿತ ನಾವು ನೋಟಿಸ್ ಮಾಡ್ತೇವೆ ಹೀಗೆ ಹೊರಗೆ ಬರ್ತಾ ಇರುತ್ತೆ ಸೊ ದೀಸ್ ಆರ್ ಆಲ್ ಬೆಸ್ಟ್ ಎಕ್ಸಾಂಪಲ್ ಡಿಫ್ರ್ಯಾಕ್ಷನ್ಗೆ ತುಂಬ ಒಳ್ಳೆ ಎಕ್ಸಾಂಪಲ್ಗಳನ್ನು ನೋಡ್ಬೋದು ಇದಾದ ನಂತರ ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಧ್ರುವನ ಧ್ರುವನ ಬೆಳಕಿನ ಧ್ರುವನ ಪೋಲರೈಸೇಷನ್ ಆಫ್ ಲೈಟ್ ಇವತ್ತಿಗೂ ಎಕ್ಸಾಮಿಗೆ ಕೇಳಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಓಕೆ ಎಕ್ಸಾಮ್ಗೆ ಇವತ್ತಿಗೂ ಈ ಕಾನ್ಸೆಪ್ಟನ್ನು ಅರೈಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ನನಗೆ ಯಾಕೆ ಅಂತೇಳಿ ಬಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆದ್ರೆ ಏನಾಗ್ಬಿಡುತ್ತೆ ಗೊತ್ತಾ ಪ್ರಶ್ನೆ ತೆಗೆಯೋನಿಗೆ ಲೈಟನ್ನ ಫಸ್ಟ್ ಕಾನ್ಸೆಪ್ಟಲ್ಲಿ ಬಂದುಬಿಡ್ತಾನಲ್ಲ ಭಾಳ ಒಳ್ಳೊಳ್ಳೆ ಕ್ವಶನ್ಸು ಸಿಕ್ಬಿಡ್ತವೆ ಆವಾಗ ಇದನ್ನು ಕೈ ಬಿಡಲಾಗುತ್ತೆ ಕಾಮನ್ ಆಗಿ ಕೈ ಬಿಡಲಾಗುತ್ತೆ ಬಟ್ ಮುಂಬರುವ ದಿನಗಳಲ್ಲಿ ಇಂಥ ಕಾನ್ಸೆಪ್ಟ್ಗಳನ್ನು ಸ್ವಲ್ಪ ನೋಡ್ಕೊಳ್ಳೋದು ದೇರ್ ಇಸ್ ಅ ರಿಸ್ಟ್ರಿಕ್ಷನ್ ಬೈ ಟಾಲ್ ಲೈನ್ ಓಕೆ ಟಾರ್ಮಲೈನ್ ಆಯ್ನ್ ಕ್ರಿಸ್ಟಲ್ ದ ರೇ ಆಫ್ ಲೈಟ್ ಗೆಟ್ ರಿಸ್ಟ್ರಿಕ್ಟ್ ಓಕೆ ಅದು ಏನು ಮಾಡುತ್ತೆ ರೆಸ್ಟ್ರಿಕ್ಟ್ ಆಗುತ್ತೆ ಅಡೆತಡೆಗಳನ್ನು ಅಡೆತಡೆಗಳನ್ನು ನೋಡುತ್ತೆ ಅದು ಫೇಸ್ ಮಾಡುತ್ತೆ ಓಕೆ ಯಾಕೆ ಫೇಸ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ರಿಸ್ಟಲೈನ್ ಫಾರ್ಮ್ಗಳನ್ನು ಬಳಕೆ ಮಾಡುತ್ತೆ ಕೆಮಿಕಲ್ ಕ್ರಿಸ್ಟಲ್ಸ್ ಅದು ಓಕೆ ಅವಾಗ ಏನಾಗಿರುತ್ತೆ ಅವಾಗ ದ ರೇ ಆಫ್ ಲೈಟ್ ಏನು ರೇ ಆಫ್ ಲೈಟನ್ನ ಅಥವಾ ಬೆಳಕಿನ ತೀವ್ರತೆ ಏನಂತ ಹಠಾತ್ ತಗ್ಗುತ್ತೆ ಸನ್ ಗ್ಲಾಸಸ್ ಹೌದು ಸನ್ ಗ್ಲಾಸಸ್ನ ಉದ್ದೇಶ ಏನು ಟು ರೆಡ್ಯೂಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಹೌದಾ ವಾಹನಗಳ ಇದರಲ್ಲಿ ಏನು ಅಂತೇಳಿದರೆ ನಾವು ನೋಟಿಸ್ ಮಾಡ್ತೀವಿ ವಾಹನಗಳಲ್ಲೆಲ್ಲ ಏನು ಅಂತೇಳಿದರೆ ಸೊ ಸಂಪೂರ್ಣವಾಗಿ ವಾಹನಗಳಲ್ಲಿ ಕಿಟಕಿ ಗಾಜುಗಳಲ್ಲಿ ಮತ್ತು ಮಿರರ್ಗಳಲ್ಲೆಲ್ಲ ನಾವು ಗಮನಿಸ್ತಕ್ಕಂಥದ್ದು ಹೌದಾ ಸೊ ಸಾಮಾನ್ಯವಾಗಿ ಏನಂತೇಳಿದ್ರೆ ವಿಮಾನ ಇವುಗಳಲ್ಲೆಲ್ಲ ಹೆಚ್ಚು ಬಳಕೆ ಮಾಡ್ತಾರೆ ಗಾಜುಗಳಲ್ಲಿ ವಿಂಡೋ ಪ್ಯಾನೆಲ್ಗಳಾಗಿ ಬಳಕೆ ಮಾಡ್ತೀವಿ ನಂತರ ಟ್ರೈನ್ಗಳಲ್ಲಿ ವಿಂಡೋ ಪ್ಯಾನೆಲ್ಗಳಾಗಿ ಬಳಕೆ ಮಾಡ್ತೀವಿ ಸೊ ಇಲ್ಲೆಲ್ಲ ಏನು ಅಂತೇಳಿದ್ರೆ ಪೋಲರೈಸೇಷನ್ ಆಫ್ ಲೈಟ್ ಟಾರ್ಮಲ್ ಆ್ಯಂಡ್ ಕ್ರಿಸ್ಟಲನ್ನು ಬಳಕೆ ಮಾಡಿದ ಅವುಗಳ ಗಮನಿಸ್ತಕ್ಕಂಥದ್ದು ಓಕೆ ಡಿಜಿಟಲ್ ವಾಚ್ ನೋಡ್ತೀವಿ ಡಿಜಿಟಲ್ ವಾಲ್ ಕ್ಲಾಕನ್ನು ನೋಡ್ತೀವಿ ಓಕೆ ಡಿಜಿಟಲ್ ವಾಲ್ ಕ್ಲಾಕನ್ನು ನೋಡ್ತೀವಿ ಕೊಡೋಕ್ಕೆ ಸಾಧ್ಯ ಸೊ ಸೊ ಡಿಜಿಟಲ್ ವಾಲ್ ಕ್ಲಾಕನ್ನು ನಾವು ನೋಟಿಸ್ ಮಾಡ್ತೀವಿ ಇನ್ನೊಂದು ಕಡೆಗೆ ನಾವು ಡಿಜಿಟಲ್ ಕ್ಯಾಲ್ಕುಲೇಟ್ರ್ ಕ್ಯಾಲ್ಕುಲೇಟ್ರ್ ನಾವು ಅವನೇ ಡಿಜಿಟ್ಸ್ ಅವಮನೆ ಲೆಗ್ ಸಾರ್ದೆ ಅಥವಾ ಅವಮನೆ ಪೋಲರೈಸ್ ಅಂತ ಹೇಳಿದಾಗ ಒಂದು ಆ ಡಿಜಿಟಲ್ ಕ್ಯಾಲ್ಕುಲೇಟ್ರನ್ನ ಸ್ವಲ್ಪ ಸ್ಲೈಡ್ ಮಾಡಿ ನೋಡಿದ್ರೆ ಸ್ವಲ್ಪ ಓರೆ ಮಾಡಿ ನೋಡಿದ್ರೆ ನನಗೊಂದು ನಂಬರ್ ಕಾನ್ಸ್ಟೆಂಟಾಗಿ ಕಾಣಿಸುತ್ತೆ ಅದು ಯಾವ ನಂಬರು ಅಂದರೆ ಎಂಟು ನೋಡಿ ಈ ಎಂಟು ಅನ್ನೋ ನಂಬರು ನಮ್ಮ ನಂಟಿನ ಒಂದು ಗುರುತು ಹೌದಾ ಈ ಎಂಟಿನಿಂದ ಏನೇನೆಲ್ಲ ತೆಗಿಬೌದು ನೋಡ್ತಾ ಹೋಗೋಣ ಈಗ ನೋಡಲಿ ನಾನೇನಾದರೂ ಈ ನಂಬರನ್ನು ತೆಗೆದುಬಿಟ್ಟೆ ಅಂತ ಹೇಳಿದ್ರೆ ನೈನ್ ಆಗುತ್ತೆ ಓಕೆ ಇದು ಒಂದು ಲೆಗ್ನ ಓಕೆ ಆ್ಯಕ್ಚುಲಿ ಇದು ಇರೋದೇನು ಅಂತ ಹೇಳಿದ್ರೆ ಎಷ್ಟು ನಂಬರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಓಕೆ ಏಳು ಡಿಸ್ಪ್ಲೇಗಳನ್ನು ಏನು ಮಾಡುತ್ತೆ ಗೊತ್ತಾ ಬೆಳಕಿನ ಕಿರಣ ಬರುವಾಗ ರೆಸ್ ಮಾಡಿ ಅದನ್ನು ಹೈಲೈಟ್ ಮಾಡ್ತಾ ಬಂದುಬಿಡತ್ತೆ ಆವಾಗ ಆ ನಂಬರ್ ನಮಗೆ ಗೋಚರ ಆಗುತ್ತೆ ಓಕೆ ಈ ನಂಬರ್ ಗೋಚರ ಆಗಬೇಕು ಅಂತೇಳಿ ಬಂದಾಗ ಇದು ನೈನ್ ಆಗಿರುತ್ತೆ ಇದನ್ನು ತೆಗೆದ್ರೆ ತ್ರೀ ಆಗುತ್ತೆ ಸೊ ನೆಕ್ಸ್ಟು ನಾವು ಇದನ್ನು ತೆಗೆದ್ರೆ ಏನೂ ಆಗಂಗಿಲ್ಲ ಇದನ್ನು ತೆಗೆದ್ರೆ ಏಳಾಗುತ್ತೆ ಆಗುತ್ತೆ ಗೊತ್ತಿರಲಿ ಓಕೆ ಹೀಗೆ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ ನೋಟಿಸ್ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರೋಂಥದ್ದು ಇನ್ನೊಂದು ಏನು ಅಂತೇಳಿದ್ರೆ ಇದನ್ನು ತೆಗೆದ್ರೆ ಜೀರೋ ಆಗುತ್ತೆ ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಸೊ ಡಿಜಿಟ್ಸ್ಗಳನ್ನೆಲ್ಲ ನಾವು ನೋಟಿಸ್ ಮಾಡ್ತಾ ಬರ್ತೀವಿ ಇಲ್ಲೆಲ್ಲ ನಡೆಯೋದೇನು ಅಂದರೆ ಪೋಲರೈಸೇಷನ್ ಮತ್ತು ಡಿಸ್ಕ್ ಇದೆ ಓಕೆ ಸಿ ಡಿ ಡಿಸ್ಕ್ ಕಲ್ಲರ್ ಸಿ ಡಿ ಡಿಸ್ಕ್ ಕಲ್ಲರ್ ಕಲರನ್ನು ನಾವು ನೋಟಿಸ್ ಮಾಡ್ತೀವಲ್ಲ ಸೊ ಆ ಕಲ್ಲರ್ ಡಿಸ್ಕ್ಗಳಲ್ಲಿರ್ತಕ್ಕಂಥ ಮ್ಯಾಟರ್ಗಳನ್ನು ಓದೋದಕ್ಕೆ ನಾವು ಕಂಪ್ಯೂಟರ್ಗಳಲ್ಲಿ ಅಳವಡಿಸಿರ್ತೀವಿ ಓಕೆ ಟು ರೀಡ್ ದ ಕಾಂಪ್ಯಾಕ್ಟ್ ಡಿಸ್ಕ್ ಪೋಲರೈಸ್ಡ್ ಲೈಟ್ ಅದು ನೀವೊಂದು ಸ್ವಲ್ಪ ಸ್ಲೈಡ್ ಮಾಡಿ ನೋಡಿ ಡಿಸ್ಕ್ಗಳನ್ನು ಮೇಲೆ ಒಂದೇ ಒಂದು ನಂಬರ್ ಏನಾಗಿರುತ್ತೋ ಒಂದು ಲೈನ್ ಹಾಗೆ ಹೊರಟೋಗಿರುತ್ತೆ ಅಲ್ಲಿವರೆಗೂ ವಿಷಯ ಇರುತ್ತೆ ಅಂತ ಓಕೆ ಹೀಗೆ ನಾವೇನು ಮಾಡ್ತೀವಿ ಪೋಲರೈಸೇಷನನ್ನು ಗಮನಿಸ್ತಾ ಬರ್ತೀವಿ ಓಕೆ ಸೊ ಇಷ್ಟು ಏನು ಅಂತೇಳಿದ್ರೆ ಲೈಟಿನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಪ್ಡೇಟು ಸಹಿತ ಮಾಡಿದ್ದೀನಿ ಓಕೆ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಫ್ರೀ ಟು ಆಸ್ಕ್ ಓಕೆ ನಾಳೆ ದಿನಗಳಲ್ಲಿ ಅದನ್ನು ನಾವು ನೋಟಿಸ್ ಮಾಡ್ತಾ ಬರ್ತೀವಿ ಸೊ ನೀವು ಏನು ಮಾಡಿಬಿಡ್ತೀರಿ ಗೊತ್ತಾ ಸರ್ ವೀಡಿಯೋ ಇಲ್ಲ ಅಂತೇಳಿ ಸಂತೋಷ್ ಲಾಡ್ ಫೌಂಡೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಆ ವೀಡಿಯೋನ ಅಂದರೆ ಅದನ್ನು ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡ್ರಿ ಅಂದರೆ ಕೆಳಭಾಗದಲ್ಲಿ ಫೇಸ್ಬುಕ್ ಇದೆ ಟ್ವಿಟ್ಟರ್ ಅಂತ ಇದೆ ನೆಕ್ಸ್ಟು ಯೂಟ್ಯೂಬ್ ಅಂತ ಇದೆ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟು ಬರ್ತದೆ ಸೊ ಮೊಬೈಲ್ಗಳಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ನಿಮ್ಮ ಮೊಬೈಲ್ಗಳಲ್ಲಿ ಸ್ವಲ್ಪ ಆ್ಯಂಡ್ರಾಯ್ಡ್ ಆ ವರ್ಷನನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲೂ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೈಯರ್ ವರ್ಷನ್ ಇಟ್ಟಿಲ್ಲ ಗೊತ್ತಿರಲಿ ಓಕೆ ಹೈಯರ್ ವರ್ಷನ್ ಇಟ್ಟಿಲ್ಲ ಸೊ ನೀವು ನಿಮಗೆ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಲೋ ಓಕೆ ಲೋ ಇವುಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಸೆಂಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರಿಗೂ ರೀಚ್ ಆಗ ರೀಚ್ ಆಗಲೇಬೇಕು ಆಗಲಿಲ್ಲ ಅಂದರೆ ದಯಮಾಡಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ನೀವು ಫಾಲೋ ಅಪ್ ಮಾಡ್ಬೋದು ಸೊ ಟೆಲಿಗ್ರಾಮ್ ಲಿಂಕನ್ನು ನೀವು ಎನ್ ಎಮ್ ಎನ್ ಎಮ್ ಕೆ ಎಸ್ ಇದನ್ನು ನೀವು ಫಾಲೋಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ ಓಕೆ ನೀವು ಅದನ್ನು ನೋಡ್ಕೋಬೋದು ಎಂಟ್ರ ಓಕೆ ಸೊ ಇನ್ನೂ ಯಾರ್ಯಾರಿಗೆ ಬುಕ್ ಬೇಕು ಯು ಕ್ಯಾನ್ ಫಾರ್ವರ್ಡ್ ಓಕೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಗೊತ್ತಿರುತ್ತೆ ಸೊ ಈ ಬುಕ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದರ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ ಆ ನಂತರ ಅದರ ಡಿಸ್ಕ್ರಿಪ್ಷನ್ ಅದರ ಕೆಳ ಒಳಭಾಗದಲ್ಲಿ ಇಂಡೆಕ್ಸ್ ಸಹಿತ ಕಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ನೋಡಿ ಅದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಎಲ್ಲೆಲ್ಲಿ ಸಿಗುತ್ತೆ ಅಂತಲೂ ಹೇಳ್ಬಿಡ್ತೀನಿ ಧಾರವಾಡದಲ್ಲಿ ಸಿದ್ದೇಶ್ವರ ಓಕೆ ನಂತರ ವೀರಜ್ ಹೈಟ್ಸ್ ಮತ್ತು ಇನ್ನೊಂದು ಯಾವುದು ಅಂದರೆ ನಳಂದ ಇಲ್ಲಿ ಏನಾಗುತ್ತೆ ನನ್ನ ಬುಕ್ಗಳು ಅವೈಲೇಬಲ್ ಇರುತ್ತೆ ಧಾರವಾಡದಲ್ಲಿ ಓಕೆ ಹೊರಗಡೆ ಅಂತ ಹೇಳಿದಾಗ ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಮತ್ತು ಸ್ವಪ್ನ ನಂತರ ಬ್ಯಾಂಗ್ಳೂರಲ್ಲಿ ಸ್ವಪ್ನ ಮತ್ತು ಯುವರಾಜ್ ಓಕೆ ವಾಯುಪುತ್ರ ಇಂಥ ಇಂಥ ಕಡೆ ಮತ್ತು ಮೈಸೂರು ಸ್ವಪ್ನ ಮತ್ತು ವಾಯುಪುತ್ರ ಇಷ್ಟು ಕಡೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟ್ ಇದೆ ನೀವು ಅಲ್ಲಿ ಹೋಗಿ ಕೊಂಡ್ಕೋಬೋದು ಅಲ್ಲಿ ಇಲ್ಲಿಂದ ನೀವು ಲೇಟ್ ಆಗುತ್ತೆ ಅಂದರೆ ಒಂದೇ ದಿನದಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸೋ ಮಚ್